श्री गुरुभ्यो नमः। हरि ओम। श्यामं रविन्द्वमितदीधितिकान्तियुक्तं ज्ञानं शरं च दधतं प्रियया समेतं स्वात्मस्वरूपममितं हनुमन्मुखेषु सन्दर्शयन्तमजितं स्मरतो रुगिर्भिः। अभ्रमं भंगरहितमजडं विमलं सदा आनन्दतीर्थमतुलं भजे तापत्रयापहम्। आनंदतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। नौमिन्याय सुधादिकृज्जय मुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्देहं सवरान् रघुत्तमगुरुन् वैदग्ध्यवारां निधीन् श्रीसत्यव्रत राघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। विद्या विश्वविधातारं विद्याकर्म विचक्षणं विद्यापञ्चाननं वन्दे विद्यादं सर्वदं गुरुम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। मूल रामदेवरु दिग्विजय रामदेवरु मूल सीतादेवियर ನಿರಂತರ ಉಪಾಸಕರಾದಂತಹ ಸದಾ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಅನಂತಾನಂತ ಭಕ್ತಿ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ಅಯೋಧ್ಯಾ ವರ್ಣನ ಎಂಬ ವಿಷಯದ ಬಗ್ಗೆ ಯಥಾಮತಿ ನಾನು ಅನುವಾದವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಚೈತ್ರ ಮಾಸದ ಮಹಾತ್ಮ್ಯದಲ್ಲಿ ಅಯೋಧ್ಯೆಯ ಮಹಾತ್ಮ್ಯವನ್ನು ತಿಳಿಸಿದ್ದಾರೆ, ತುಂಬ ಸುಂದರವಾಗಿ ತಿಳಿಸಿದ್ದಾರೆ. ಅಯೋಧ್ಯ ಅಂತನ್ನುವ ಕ್ಷೇತ್ರ ಇದು ಮೋಕ್ಷದಾಯಕವಾದಂತಹ 7 ಕ್ಷೇತ್ರಗಳಲ್ಲಿ ಒಂದಾದಂತಹ ಕ್ಷೇತ್ರ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತ 7 ಮೋಕ್ಷಪ್ರದವಾದಂತಹ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವಾದದ್ದು. ಸಾಕ್ಷಾತ್ ಶ್ರೀರಾಮಚಂದ್ರದೇವರೇ ಈ ಅಯೋಧ್ಯ ಕ್ಷೇತ್ರದಲ್ಲಿ ಜನಿಸಿ ರಾಜ್ಯವನ್ನು ಆಳುವಂತಹ ಒಂದು ಬಗೆಯನ್ನು ತೋರಿಸ್ಕೊಟ್ಟವರು. ಚೈತ್ರ ಮಾಸದ ಮಹಾತ್ಮ್ಯದಲ್ಲಿ ಅಯೋಧ್ಯ ಕ್ಷೇತ್ರದ ವರ್ಣನೆಯನ್ನು ಮಾಡಿದ್ದಾರೆ. ಇವತ್ತಿಗೂ ಕೆಲವೊಂದು ಘಟನೆಗಳನ್ನು ಅಲ್ಲಿ ನಮಗೆ ತಿಳಿದು ಬರ್ತದೆ. ಅಲ್ಲಿ ಜನ ಹೇಳುವಂಥದ್ದು ಸಾಕಷ್ಟು ಐಹಿಕ ಘಟನೆಗಳು ನಡೆದಿವೆ. ಒಬ್ಬ ತುರುಷ್ಕ ರಾಜ, ಮುಸಲ್ಮಾನ ರಾಜ ಇರ್ತಾನೆ. ಅವನು ಸಾಮಾನ್ಯವಾಗಿ ಆ ಜನರು ದ್ವೇಷ ಮಾಡುವಂತಹ ಜನರು, ಹಿಂಸೆ ಕೊಡುವಂತಹ ಜನರು. ಆಗ ಅವನು ಅಯೋಧ್ಯೆಯಲ್ಲೇನೇ ಒಂದು ತನ್ನ ಆಸ್ಥಾನವನ್ನು ಕಟ್ಟಿಕೊಂಡು ಅಲ್ಲಿ ತನ್ನ ಸಾಮ್ರಾಜ್ಯವನ್ನು ಆಳ್ತಾ ಇರ್ತಾನೆ. ಒಂದು ದಿನ ಅವನಿಗೊಬ್ಬ ಮಗ ಇರ್ತಾನೆ. ಅವನಿಗೆ ಒಮ್ಮೆಲೆ ಉಸಿರಾಟದ ತೊಂದರೆ ಆಗ್ತದೆ. ರಾತ್ರಿ ಸುಮಾರು 12:30 ಅಥವಾ 1:30 ಆ ನಡರಾತ್ರಿಯಲ್ಲಿ ಯಾವ ವೈದ್ಯರೂ ಸಿಗದೇ ಇರುವಂತಹ ಕಾಲದಲ್ಲಿ, ಆಗಿನ ಕಾಲಕ್ಕೆಲ್ಲ ವೈದ್ಯರು ಡಾಕ್ಟರ್ಸು ಯಾರು ಹಿಂಗೆ ಹಾಸ್ಪಿಟಲ್ ಕಟ್ಕೊಂಡು 24/7 ಅಂತ ಬೋರ್ಡ್ ಹಾಕ್ಕೊಂಡು ಯಾರು ಕೊಡುವಂತಹ ಕಾಲ ಅಲ್ಲ ಅದು. ಹಾಗಾಗಿ ಬಹಳ ವೈದ್ಯರ ಸಂಖ್ಯೆ ಕಮ್ಮಿ ಇತ್ತು.
ಅವತ್ತು ಅವನ ಪ್ರಾರಬ್ಧಕ್ಕೆ ಯಾರು ಸಿಗಲೇ ಇಲ್ಲ ಮಗನಿಗಾದರೂ ತುಂಬ ಉಸಿರಾಟದ ತೊಂದರೆ ಆಗ್ತಾ ಇದೆ ಏನು ಮಾಡಬೇಕು ತೋಚ್ತಾ ಇಲ್ಲ ಒಬ್ಬನೇ ಮಗ ಕೊನೆಗೆ ಅಲ್ಲಿ ಹನುಮಾನ್ ಗಡಿ ಅಂತ ಇವತ್ತು ಕರೀತಾರೆ ಅದನ್ನ ಹನುಮಂತ ದೇವರ ಮುಖ್ಯ ಪ್ರಾಣ ದೇವರ ದೇವಸ್ಥಾನ ಇದೆ ಯಾರೋ ಹೇಳ್ತಾರೋ ಅವನಿಗೆ ಇಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಹಿಂದೂ ದೇವರಿದ್ದಾರೆ ಹನುಮಂತ ದೇವರಿದ್ದಾರೆ ಅಲ್ಲಿ ಶರಣಾಗತನಾಗಿ ನಮಸ್ಕಾರ ಮಾಡ್ಕೋ ಏನಾದರೂ ಹರಕೆ ಹೊತ್ತುಗೋ ನಿನಗೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಯಾರೋ ಹೇಳ್ತಾರೋ ಅವನಿಗೆ ಸಾಮಾನ್ಯವಾಗಿ ಮನುಷ್ಯನಿಗೆ ಕಷ್ಟ ಬಂದಾಗ ಎರಡು ಕೆಲಸ ಮಾಡ್ತಾನೆ ಬಹಳ ಅಹಂಕಾರಿಯಾಗಿದ್ದರೆ ದೇವರನ್ನು ಬೈತಾನೆ ಸ್ವಲ್ಪ ಸಾತ್ವಿಕ ಬುದ್ಧಿ ಇತ್ತು ಅಂತಂದರೆ ಇನ್ನೊಬ್ಬರೇನಾದರೂ ದೇವ್ರ ಬಗ್ಗೆ ಹೇಳಿದರು ನೀ ಹೋಗು ಸೇವಾ ಮಾಡು ಅಂತ ಹೇಳಿದರೆ ಹಿಂದೆ ಮುಂದೆ ವಿಚಾರ ಮಾಡಲಾರ್ದೇ ಹೋಗ್ತಾನೆ ಈ ರೀತಿಯಾದಂತಹ ಜನಾಂಗ ನಮ್ಮಲ್ಲಿದೆ ಕಷ್ಟ ಬಂದಾಗ ಮಾತ್ರ ಬೈಯೋದೇ ಆಗಲಿ ಅಥವಾ ಸೇವಾ ಮಾಡೋದೇ ಆಗಲಿ ದೇವ್ರ ನೆನಪಾಗೋದೇ ಈ ಕಷ್ಟ ಬಂದ ಕಾಲದಲ್ಲಿ ಹಾಗಾಗಿ ಆ ವ್ಯಕ್ತಿ ಏನು ಬುದ್ಧಿ ಪರಿವರ್ತನೆ ಆಗ್ತದೋ ಗೊತ್ತಿಲ್ಲ ಮಗನಿಗೆ ಒಳ್ಳೆಯದಾದರೆ ಸಾಕು ಅಂತನ್ನುವ ಒಂದು ಉದ್ದೇಶದಿಂದ ಆ ರಾಜ ಹೋಗ್ತಾನೆ ಹೋಗಿ ಮುಖ್ಯ ಪ್ರಾಣದೇವರಿಗೆ ಶರಣಾಗತನಾಗಿ ಅಳ್ತಾನೆ ನಾನೇನಾದರೂ ಹರಕೆ ಹೊತ್ಕೋತೀನಿ ಒಳ್ಳೆಯದನ್ನು ಮಾಡ್ತೀನಿ ದಯವಿಟ್ಟು ನನ್ನ ಮಗನಿಗೆ ಉಸಿರಾಟದ ತೊಂದರೆ ಆಗ್ತಾ ಇದೆ ರಕ್ಷಣೆ ಮಾಡಬೇಕು ಅಂತ ಶರಣಾಗತನಾಗ್ತಾನೆ ಹನುಮಂತ ದೇವರಿಗೆ ಮುಖ್ಯ ಪ್ರಾಣದೇವರು ಉಸಿರಾಟಕ್ಕೆ ಶ್ವಾಸೋಚ್ಛ್ವಾಸಕ್ಕೆ ಅಭಿಮಾನಿಗಳಾದಂತಹ ಮಹಾನುಭಾವರು ಅಂತಹ ಮುಖ್ಯ ಪ್ರಾಣದೇವರು ನಮ್ಮ ಹೃದಯದಲ್ಲಿ ಇದ್ದು ಹಂಸಮಂತ್ರ ಜಪವನ್ನು ಮಾಡ್ತಾ ಶ್ವಾಸೋಚ್ಛ್ವಾಸವನ್ನು ನಮ್ಮ ಹತ್ರ ಮಾಡಿಸಿ ನಾವು ಮಾಡಿದಂತಹ ಶ್ವಾಸೋಚ್ಛ್ವಾಸವನ್ನು ಹಾಗೂ ಪ್ರತಿಯೊಂದು ಕರ್ಮಗಳನ್ನು ಪರಮಾತ್ಮನಿಗೆ ಬಿಂಬರೂಪಿಯಾದಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಪುಣ್ಯ ಗಳಿಸಿದಂತಹ ಮಹಾನುಭಾವರು ಅನಂತ ಜೀವರಾಶಿಗಳಿಗೆ ಭೂಮಿಯಲ್ಲಿ ಭೂಮಿಯ ಹೊರಗಡೆಗೆ ಎಲ್ಲೆಲ್ಲಿ ಜೀವರಾಶಿಗಳು ಇದ್ದಾರೋ ಕೆಲವೊಬ್ಬರಿಗೆ ಉಸಿರಾಟವನ್ನು ಕೊಡುವ ಮೂಲಕ ಬದುಕಿಸೋದು ಇನ್ನು ಕೆಲವೊಬ್ಬರಿಗೆ ಬೇರೆ ಯಾವ ಜೀವರಾಶಿ ಏನು ಇದ್ದರೆ ಬದುಕಲಿಕ್ಕೆ ಸಾಧ್ಯ ಏನು ಇಲ್ಲದೇ ಇದ್ದರೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಕೊಟ್ಟು ರಕ್ಷಣೆ ಮಾಡುವಂತಹ ಮಹಾನುಭಾವರು ಜೀವೋತ್ತಮರು ಮುಖ್ಯ ಪ್ರಾಣದೇವರು ಅನಂತ ಜೀವರಾಶಿಗಳಿಗೆ ಶ್ವಾಸೋಚ್ಛ್ವಾಸವನ್ನು ಕೊಟ್ಟು ಉಸಿರಾಟವನ್ನು ಕೊಟ್ಟು ಬದುಕನ್ನು ಕೊಡುವಂತಹ ಮುಖ್ಯ ಪ್ರಾಣದೇವರಿಗೆ ಒಬ್ಬ ಜೀವನಿಗೆ ಉಸಿರಾಟದ ತೊಂದರೆಯಾಗಿದೆ ಅಂತಂದರೆ ಶ್ವಾಸೋಚ್ಛ್ವಾಸ ಮಾಡಿಸೋದೇನು ದೊಡ್ಡದಲ್ಲ ರಾಜ ಶರಣಾಗತನಾಗ್ತಾನೆ ಶರಣಾಗತನಾಗಿ ಆ ಹನುಮಂತ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಾಗ ಹನುಮಂತ ದೇವರು ಅವನ ಉಸಿರಾಟದ ತೊಂದರೆಯನ್ನು ಪರಿಹಾರ ಮಾಡ್ತಾರೆ ಮತ್ತು ಬೆಳಗ್ಗೆ ಹೇಳೋದ್ರೊಳಗೇ ಅವನು ಆರಾಮಾಗಿ ಆರೋಗ್ಯವಂತನಾಗಿ ತಿರುಗಾಡ್ತಾನೆ ರಾಜನಿಗೆ ಆಶ್ಚರ್ಯ ಆಗ್ತದೆ ಆ ಮಂದಿಗೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳಿದ ಜ್ಞಾನ ಇದರಿಂದ ಆಶ್ಚರ್ಯ ಆಗೋದು ಕಮ್ಮಿ ಇಂತಹ ಲೌಕಿಕ ಚಮತ್ಕಾರಗಳಿಂದಲೇ ಆಶ್ಚರ್ಯ ಆಗೋದು ಜಾಸ್ತಿ ಹಾಗಾಗಿ ಆ ರಾಜನಿಗೆ ಆಶ್ಚರ್ಯ ಆಗ್ತದೆ ಆಶ್ಚರ್ಯ ಆದಮೇಲೆ ಅವನು ಒಂದು ಶಾಸನವನ್ನು ಬರೀತಾನೆ ಇದು ಬಹಳ ಮುಖ್ಯವಾದದ್ದು ಆ ಮುಸಲ್ಮಾನ ರಾಜ ಒಂದು ಶಾಸನವನ್ನು ಬರೀತಾನೆ ತಾಮ್ರದ ಪತ್ರ ಆ ತಾಮ್ರದ ಪತ್ರದ ಮೇಲೆ ಈ ಹನುಮಂತ ದೇವರ ಏನು ಈ ದೇವರ ಗುಡಿ ಇದೆ ಹಿಂದೂ ದೇವರ ಗುಡಿ ಇದೆ ಈ ಗುಡಿಗೆ ನನ್ನ ಶಾಸನ ಇದು ಮುಂದೆ ಯಾರೂ ಈ ಗುಡಿಯ ಟ್ಯಾಕ್ಸನ್ನು ಸ್ವೀಕಾರ ಮಾಡಬಾರ್ದು ಯಾವುದೇ ಗೌರ್ಮೆಂಟ್ ಇರಲಿ ಆ ಗುಡಿಯ ಕರವನ್ನು ಟ್ಯಾಕ್ಸನ್ನು ಸ್ವೀಕಾರ ಮಾಡಬಾರ್ದು ಒಂದು ಯಾರೂ ಈ ಅಯೋಧ್ಯಕ್ಕೆ ಬಂದು ಹಾನಿಯನ್ನು ಉಂಟು ಮಾಡಬಾರ್ದು ಹಿಂದೆ ಎಷ್ಟು ದುಷ್ಟರು ಬಂದು ಈ ಅಯೋಧ್ಯ ಹಂಪಿ ಮಹಾ ಕ್ಷೇತ್ರಗಳು ಎಷ್ಟೆಷ್ಟು ನಮ್ಮ ಪ್ರಾಚೀನ ಇತಿಹಾಸದಲ್ಲಿ ಎಷ್ಟೆಷ್ಟು ದೇವಾಲಯಗಳಿವೆ ಎಲ್ಲವನ್ನು ಧ್ವಂಸ ಮಾಡಿ ಹೋದಂತೂ ಇತಿಹಾಸದಲ್ಲಿ ನಾವು ಕೇಳ್ತೀವಿ ಆ ಮುಸಲ್ಮಾನ ರಾಜ ಬರೀತಾನೆ ಅಯೋಧ್ಯ ಮಹಾಕ್ಷೇತ್ರವಾಗಿದೆ ಇಲ್ಲಿ ದೇವತೆಗಳ ಜಾಗೃತಿ ಹೆಚ್ಚಿದೆ ನಾನು ಸ್ವತಃ ಇದನ್ನು ಅನುಭವಿಸಿದ್ದೇನೆ ಹಾಗಾಗಿ ಈ ಹನುಮಂತ ದೇವರ ಗುಡಿಯಿಂದ ಯಾವ ಟ್ಯಾಕ್ಸನ್ನು ಸ್ವೀಕಾರ ಮಾಡಬಾರ್ದು ಅಯೋಧ್ಯದಲ್ಲಿ ಯಾರೂ ಬಂದು ಆಕ್ರಮಣ ಮಾಡಿ ಇಲ್ಲಿದ್ದಂತಹ ಜನರಿಗೆ ಇಲ್ಲಿದ್ದಂತಹ ಐತಿಹಾಸಿಕ ಸ್ಥಳಗಳಿಗೆ ಏನೇನು ಗುಡಿ ಮಂದಿರಗಳಿವೆ ಅವುಗಳಿಗೆ ಹಾನಿಯನ್ನು ಉಂಟು ಮಾಡಲಾರ್ದೇ ಇರಬೇಕು ಯಾರ್ಯಾರಲ್ಲಿ ಬರ್ತಾರೋ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಒಂದು ತಾಮ್ರದ ಪತ್ರದಲ್ಲಿ ಶಾಸನವನ್ನು ಬರೆದು ತಾನು ಸಹಿ ಹಾಕ್ತಾನೆ
ಅವರೇನಿದ್ರು ದುಷ್ಟಜನ ಅವನು ಬರೆದದ್ದು ಯಾರು ಲಕ್ಷ್ಯ ಕೊಡ್ತಾರೆ ಅವನಂತರ ಬರೆದು ಹೋಗ್ಬಿಟ್ಟ ಅದಾದ ಮೇಲೆ ಒಂದು ನಾಲ್ಕೈದು ಆಕ್ರಮಣಗಳಾಗಿವೆ ಇದು ದುರಂತ ಹೀಗೆ ಇತಿಹಾಸದಲ್ಲಿ ಅಲ್ಲಿ ಈಗಿನ ಜನ ಹೇಳ್ತಾರೆ ಇಂತಹ ಮಹಿಮೆ ಉಳ್ಳಂತಹ ಅಯೋಧ್ಯ ಕ್ಷೇತ್ರ ಮುಖ್ಯ ಪ್ರಾಣದೇವರ ಮಹಾತ್ಮ್ಯ ನಮ್ಮ ಭಾರತ ದೇಶ ಇಲ್ಲಿ ನಾವು ಹುಟ್ಟಿದ್ದೇ ನಮ್ಮ ದೊಡ್ಡ ಸೌಭಾಗ್ಯ ಇಲ್ಲಿರುವಂತಹ ಪ್ರತಿಯೊಂದು ಹೆಜ್ಜೆಗೂ ಒಂದೊಂದು ಫಲ ಇದೆ ಅದನ್ನು ನಾವು ಅನುಸಂಧಾನ ಮಾಡಿಕೊಂಡ್ರೆ ಆ ಫಲ ನಮಗೆ ಸಿಗ್ತದೆ ಅಯೋಧ್ಯ ಮಥುರಾ ಕಾಶಿ ಉಡುಪಿ ತಿರುಪತಿ ಶ್ರೀರಂಗ ಕ್ಷೇತ್ರ ರಾಮೇಶ್ವರ ಕ್ಷೇತ್ರ ಸಾಕಷ್ಟು ಕ್ಷೇತ್ರಗಳು ನಮ್ಮ ಭಾರತ ದೇಶದಲ್ಲಿ ಇದೆ ಬೇರೆಲ್ಲೂ ಈ ನಮ್ಮ ಅವಕಾಶ ಬೇರೆಲ್ಲೂ ನಮಗೆ ಸಿಗುವುದಿಲ್ಲ ಬೇರೆ ಯಾವ ದೇಶದಲ್ಲಿಯೂ ನಮಗೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುವುದಿಲ್ಲ ಇಲ್ಲಿ ಹಾಗೆ ಭಾರತ ದೇಶದಲ್ಲಿ ನಮಗೆ ಯಾವ ರೀತಿ ಸಂಸ್ಕೃತಿ ಸಿಗ್ತದೆ ಸಂಸ್ಕಾರಗಳು ಸಿಗ್ತವೆ ಇಲ್ಲಿ ಯಾವ ರೀತಿಯಾಗಿ ನಾವು ಬೆಳಿತೀವಿ ಶಾಸ್ತ್ರಗಳನ್ನು ಕೇಳ್ತಾ ಬೆಳಿತೀವಿ ಈ ಒಂದು ಸೌಭಾಗ್ಯ ಬೇರೆ ಯಾವ ಪ್ರದೇಶಗಳಲ್ಲಿ ಬೇರೆ ಯಾವ ವಿದೇಶಗಳಲ್ಲಿ ಇಲ್ಲ ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೇವೆ ಅಂತಂದರೆ ಇದು ನಮ್ಮ ದೊಡ್ಡ ಸೌಭಾಗ್ಯ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಭೂಮಿಯ ಮಹತ್ವವನ್ನು ಹೇಳಬೇಕಾದಾಗ ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ಭೂಮಿಯ ಮಹತ್ವವನ್ನು ಹೇಳಬೇಕಾದಾಗ ಹೇಳ್ತಾರೆ ನಾವು ಮೃತ್ತಿಕಾ ಸ್ನಾನವನ್ನು ಮಾಡ್ತೀವಿ ಆ ಮೃತ್ತಿಕೆಯ ಮಹತ್ವ ಏನು ಅಂತಂದರೆ ಯಾವ ಮೃತ್ತಿಕೆ ಅಶ್ವಕ್ರಾಂತೆ ಈ ಅಶ್ವಮೇಧಾದಿ ಯಾಗಗಳನ್ನು ಮಾಡಬೇಕಾದಾಗ ಯಜ್ಞಯಾಗಗಳನ್ನು ಮಾಡಬೇಕಾದಾಗ ಕುದುರೆಗಳನ್ನು ಕೆಲವೊಂದು ಕುದುರೆಯ ಮೇಲೆ ಈ ಸೋಮರಸ ಇತ್ಯಾದಿಗಳನ್ನು ಇಟ್ಟುಕೊಂಡು ಆಕಳಗಳ ಮೇಲೆ ಸೋಮರಸವನ್ನು ಇಟ್ಟುಕೊಂಡು ಒಯ್ಯುವಂತಹ ಸಂಪ್ರದಾಯ ಹಿಂದಕ್ಕೆಲ್ಲ ಅಂತಹ ಮಹಾಮಹಾ ಶುದ್ಧವಾದ ಶುದ್ಧ ರಾಜರು ಶುದ್ಧವಾದ ಪ್ರಾಣಿಗಳು ಉತ್ತಮ ಲಕ್ಷಣವುಳ್ಳಂತಹ ಪ್ರಾಣಿಗಳು ಈ ಪ್ರಾಣಿಗಳು ಯಾಗಕ್ಕಾಗಿ ತಿರುಗಾಡಿದಂತಹ ಮಣ್ಣಿದು ಅಂತಹ ಪ್ರಾಣಿಗಳು ತುಳಿದಂತಹ ಮಣ್ಣಿದು ಆ ಮಣ್ಣಿನಲ್ಲಿ ನಾವು ಹುಟ್ಟಿವಿ ರಥಕ್ರಾಂತೆ ಮಹಾಮಹಾ ಅತಿರಥಿ ಮಹಾರಥಿಗಳು ಭಾರಿ ಭಾರಿ ರಾಜರು ಅವರೆಲ್ಲ ಭಾರಿ ತಪಸ್ವಿಗಳು ಕ್ಷತ್ರಿಯರು ಕ್ಷತ್ರಿಯರಲ್ಲಿ ಸಾಕಷ್ಟು ತಪಸ್ವಿಗಳಿದ್ದಾರೆ ಧರ್ಮಿಷ್ಠರಾದಂತಹ ರಾಜರಿದ್ದಾರೆ ಪರೀಕ್ಷಿತ ರಾಜ ಅಭಿಮನ್ಯು ಯುಧಿಷ್ಠಿರ ಭೀಮಸೇನ ದೇವರು ಸಾಕಷ್ಟು ಮಹಾಮಹಾ ಮಹಾಮಹಾ ಧರ್ಮಿಷ್ಠರಾದ ಭಗವದ್ಭಕ್ತರಾದಂತಹ ರಾಜರು ಆ ರಾಜರು ತಾವು ಬೇಟೆಯಾಡಲಿಕ್ಕಾಗಲಿ ಧರ್ಮಕ್ಕಾಗಿ ಯುದ್ಧವಾಡಲಿಕ್ಕಾಗಲಿ ತಾವು ರಥದಲ್ಲಿ ಕೂತು ಓಡಾಡಿದಂತಹ ಆ ರಥ ಓಡಾಡಿದಂತಹ ಸ್ಥಳ ಇದೆಲ್ಲದಕ್ಕೂ ಮೀರಿ ರಾಮಚಂದ್ರ ದೇವರು ಯುದ್ಧವಾಡಬೇಕಾದಾಗ ರಥದಲ್ಲಿ ಹೋದಂತಹದ್ದು ಸ್ವಯಂ ಕೃಷ್ಣ ಪರಮಾತ್ಮ ತಾನು ರಥದಲ್ಲಿ ಕೂತು ಸೂತ್ರವನ್ನು ಹಿಡಿದು ಸಾರಥ್ಯ ಮಾಡಿ ಆ ಕೃಷ್ಣ ಪರಮಾತ್ಮ ರಥವನ್ನು ಓಡಿಸಿದಂತಹ ಸ್ಥಳ ಇದು ಆ ರಥ ಓಡಾಡಿದಂತಹ ಮಣ್ಣು ಆ ಮಣ್ಣಿನಲ್ಲಿ ನಾವು ಹುಟ್ಟಿವಿ ಇದೆಲ್ಲದಕ್ಕಿಂತಲೂ ಉತ್ತಮವಾದದ್ದೇನು ಅಂತಂದರೆ ವಿಷ್ಣುಕ್ರಾಂತಿ ಮತ್ಸ್ಯಾದಿ ದಶಾವತಾರಗಳನ್ನು ಪರಮಾತ್ಮ ತಾಳಿದ ಆ 10 ಅವತಾರಗಳನ್ನು ಪರಮಾತ್ಮ ಭೂಮಿಯಲ್ಲಿ ತಾಳಿದ ಮತ್ಸ್ಯರೂಪದಿಂದ ವೇದಗಳನ್ನು ತಂದ ಪರಮಾತ್ಮ ವರಾಹ ರೂಪದಿಂದ ಭೂಮಿಯನ್ನೇ ಹೊತ್ತ ಎತ್ತಿ ಅದನ್ನು ರಕ್ಷಣೆ ಮಾಡಿಕೊಂಡು ತಂದ ಹೀಗೆ ರಾಮರೂಪದಿಂದ ಸ್ವಯಂ ತಾನು ಪರಮಾತ್ಮ ಪಾದಗಳಿಂದ ಈ ಮಣ್ಣನ್ನು ತುಳಿದು ಪವಿತ್ರ ಮಾಡಿದ ಕೃಷ್ಣ ಪರಮಾತ್ಮ ತನ್ನ ಬಾಲಲೀಲೆಗಳನ್ನು ಗೋಕುಲದಲ್ಲಿ ತೋರಿಸಬೇಕಾದಾಗ ಅಡ್ಡಾಡ್ತಾನೆ ಸ್ವಯಂ ಸಾಕ್ಷಾತ್ ಅಪ್ರಾಕೃತವಾದಂತಹ ಶಂಖ ಚಕ್ರ ಗದಾ ಪದ್ಮಗಳಿಂದ ಚಿಹ್ನಿತವಾದಂತಹ ಪಾದಗಳಿಂದ ಪರಮಾತ್ಮ ಸಾಕ್ಷಾತ್ ಆ ಮಣ್ಣಿನ ಮೇಲೆ ಕಾಲನ್ನು ಇಟ್ಟು ಅಡ್ಡಾಡಿದಂತಹ ಮಣ್ಣಿದು ವಿಷ್ಣುಕ್ರಾಂತಿ ಇಂತಹ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೇ ನಮ್ಮ ಸೌಭಾಗ್ಯ ಇದನ್ನು ಎಷ್ಟು ಜನ ಸ್ಮರಣೆ ಮಾಡ್ತಾರೋ ಎಷ್ಟು ಜನ ಸ್ಮರಣೆ ಮಾಡುವುದಿಲ್ಲ ಗೊತ್ತಿಲ್ಲ ನಾವು ಇಂತಹ ಮಣ್ಣಿನಲ್ಲಿ ಇದ್ದು ಅಪರಾಧವನ್ನು ಮಾಡ್ತೇವೆ ಕ್ಷೇತ್ರಗಳಿಗೆ ಹೋಗಿರ್ತೇವೆ ಕ್ಷೇತ್ರಗಳಲ್ಲಿ ಹೋದಾಗ ಕ್ಷೇತ್ರದ ದರ್ಶನವನ್ನು ಮಾಡಿಕೊಳ್ಬೇಕು ಅಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡಬೇಕು ಸತ್ಕರ್ಮಗಳನ್ನು ಮಾಡಬೇಕು ಆದರೆ ಅಲ್ಲಿ ಹೋಗ್ತೀವಿ ಪ್ರದಕ್ಷಿಣೆ ಹಾಕಬೇಕಾದಾಗ ಹರಟೆ ಹೊಡಿತೀವಿ ಅಲ್ಲಿ
ತೀರ್ಥದ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು, ತೀರ್ಥದಲ್ಲಿ ಅವಗಾಹನ ಮಾಡಬೇಕು, ನದಿಯಲ್ಲಿ ಸ್ನಾನ ಮಾಡಬೇಕು, ಆ ಮಣ್ಣಿನಲ್ಲಿ ನಾವು ಮಣ್ಣನ್ನು ನಾವು ಮೃತ್ತಿಕೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು, ಅಂತಹ ಮಣ್ಣಿನಲ್ಲಿ ನಾವು ಉಗುಳ್ತೀವಿ ಅನಿವಾರ್ಯ, ಅಡ್ಡಾಡೋದು ಅನಿವಾರ್ಯ, ನಾವು ಮಣ್ಣನ್ನು ತುಳಿಯೋದು ಅನಿವಾರ್ಯ, ನಾವು ಉಗುಳೋದು ಅನಿವಾರ್ಯ, ನಾವು ಭೂಮಿಗೆ ಅನ್ಯಾಯ ಮಾಡೋದು ಅನಿವಾರ್ಯ. ಅದಿಲ್ಲಾರ್ದೇನೆ ನಾವು ಭೂಮಿ ಇಲ್ಲ ಅಂತಂದರೆ ನಾವು ಇದ್ರ ಮೇಲೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅನಿವಾರ್ಯ ಪರಿಸ್ಥಿತಿ ಇದ್ದರೂ ಕೂಡ ಭೂಮಿ, ಈ ಭೂಮಾತೆ ನಮ್ಮ ಅಪರಾಧಗಳನ್ನು ಸಹನ ಮಾಡ್ಕೊಳ್ತಾಳೆ. ಆದರೆ ನಮಗೆ ಆ ಚಿಂತನೆ ಇರಬೇಕು, ಭೂಮಿಯನ್ನು ನಾನು ಇಷ್ಟು ತುಳಿತೇನೆ, ಭೂಮಿಗೆ ನಾನು ಇಷ್ಟು ಅವಮಾನ ಮಾಡ್ತೇನೆ, ಭೂಮಿಯ ಮೇಲೆ ಉಗುಳುತ್ತೇನೆ, ನಿಷಿದ್ಧವಾದ ಪದಾರ್ಥಗಳನ್ನು ತಿಂದು ಉಗುಳುತ್ತೇನೆ, ಇಷ್ಟೆಲ್ಲ ಅಪರಾಧಗಳನ್ನು ಮಾಡಿದರೂ ಭೂತಾಯಿ ಅದನ್ನು ಸಹನ ಮಾಡಿಕೊಂಡು ಅದನ್ನೆಲ್ಲವನ್ನು ತಾನು ತೆಗೆದುಕೊಂಡು ನಮಗೆ ಉತ್ತಮವಾದ ಸಸ್ಯಗಳನ್ನು, ಉತ್ತಮವಾದ ತಿನ್ನುವ ಪದಾರ್ಥಗಳನ್ನು, ಉತ್ತಮವಾದ ನೀರನ್ನು, ತನ್ನ ಗರ್ಭದಲ್ಲಿ ಇದ್ದಂತಹ ನೀರನ್ನು ಕೊಟ್ಟು ನಮಗೆ ಬದುಕನ್ನು ಕೊಡ್ತಾಳೆ, ನಮಗೆ ರಕ್ಷಣೆಯನ್ನು ಮಾಡ್ತಾಳೆ. ನಾವು ಇಷ್ಟೆಲ್ಲ ಅಪರಾಧ ಮಾಡಿದ್ದನ್ನು ಸಹನ ಮಾಡ್ಕೊಳ್ತಾಳೆ ಭೂತಾಯಿ. ಆದರೆ ಇದರ ಜೊತೆಗೆ ನಾವೊಂದು ಮಾಡ್ತೀವಿ, ಅದು ಸಹನ ಮಾಡ್ಕೊಳ್ಳೋದಿಲ್ಲ. ನಮ್ಮ ಕೆಲಸವಾಗದೇ ಇದ್ದಾಗ, ನಮಗೇನಾದರೂ ಅನ್ಯಾಯ ಕಷ್ಟ ಬಂದಾಗ ನಾವು ದೇವರಿಗೆ ಬೈತೀವಿ, ಅನ್ಯಾಯವನ್ನು ಮಾಡ್ತೀವಿ, ನೀನು ನಮಗೆಲ್ಲ ಅನ್ಯಾಯ ಮಾಡಿದಿ ಅಂಥೇಳಿ ದೇವ್ರನ್ನೇ ದ್ವೇಷ ಮಾಡ್ತೀವಿ, ದೇವ್ರ ಮೇಲೆ ಸಿಟ್ಟಿಗೆ ಬರ್ತೀವಿ. ತನಗೆ ಎಷ್ಟೇ ಕಷ್ಟ ಬಂದರೂ, ತನಗೆ ಎಷ್ಟೇ ಅವಮಾನ ಆದರೂ ಸಹನೆ ಮಾಡಿಕೊಳ್ಳುವಂತಹ ಭೂತಾಯಿ, ನಾವು ದೇವರ ಮೇಲೆ ದ್ವೇಷ ಮಾಡೋದಾಗಲಿ, ದೇವರ ಭಕ್ತರ ಮೇಲೆ ದ್ವೇಷ ಮಾಡೋದಾಗಲಿ, ಸಜ್ಜನರಿಗೆ ಬೈಯೋದಾಗಲಿ, ಈ ರೀತಿಯಾಗಿ ನಾವು ಮಾಡ್ತಾ ಹೋದರೆ ಆ ಒಂದನ್ನು ಮಾತ್ರ ಆ ಭೂತಾಯಿ ಸಹನ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಅಂತಹ ಉತ್ತಮವಾದಂತಹ ಈ ಭೂಮಿಯ ಮೇಲೆ ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಅದರಲ್ಲಿಯೂ ಪ್ರತಿಯೊಂದು ಭಾರತ ದೇಶದ ಪ್ರತಿಯೊಂದು ಊರಿನಲ್ಲಿಯೂ ಒಂದೊಂದು ಮಹಾತ್ಮ್ಯವಿದೆ. ಆದರೆ ಈ ಕೆಲವೊಂದು ಕ್ಷೇತ್ರಗಳ ಮಹಾತ್ಮ್ಯದಲ್ಲಿ ಅಯೋಧ್ಯ ಕ್ಷೇತ್ರ, ಸ್ವಯಂ ಶ್ರೀ ರಾಮಚಂದ್ರ ದೇವರು ರಾಜ್ಯ ಹುಟ್ಟಿದಂತಹ ಕ್ಷೇತ್ರ, ರಾಮಚಂದ್ರ ದೇವರು ರಾಜ್ಯವನ್ನು ಆಳಿ ಹೆಂಗೆ ರಾಜ್ಯವನ್ನು ಆಳಬೇಕು ಅಂತ ತಿಳಿಸಿಕೊಟ್ಟಂತಹ ಕ್ಷೇತ್ರ ರಾಮಚಂದ್ರ ದೇವರು ಹಾಗೂ ಕೃಷ್ಣ ಪರಮಾತ್ಮ. ವಿಚಿತ್ರವಾದಂತಹ ರೂಪಗಳಿವು. ರಾಮ ರಾಜನಾದ, ರಾಜಕಾರಣಿ ಆಗಲಿಲ್ಲ. ಕೃಷ್ಣ ಪರಮಾತ್ಮ ರಾಜಕಾರಣಿ ಆದ, ರಾಜನಾಗಲಿಲ್ಲ. ತುಂಬ ವಿಚಿತ್ರವಾದದ್ದು. ಆದರೆ ರಾಜಕಾರಣಿ ಅಂತನೋ ಶಬ್ದವನ್ನು ಕೇಳಿದಾಗ ಸಾಮಾನ್ಯವಾಗಿ ನಮಗೆ ಕೆಟ್ಟದೇ ತಲೆಯಾಗಿ ಬರ್ತದೆ. ಯಾಕಂದ್ರೆ ಅದನ್ನೇ ಮಾಡ್ಕೋತ ಬಂದಾರೆ. ಯಾರ್ಯಾರು ರಾಜಕಾರಣಿಗಳಿದ್ದರು ಅವರೆಲ್ಲ ಇದನ್ನೇ ಮಾಡ್ಕೋತ ಬಂದರು. ಆದರೆ ಇವತ್ತಿಗೆ ಒಳ್ಳೆಯ ರಾಜಕಾರಣಿಗಳು ಇದ್ದಾರೆ. ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟದ್ದೇನು ಅಂತಂದರೆ, ರಾಜಕಾರಣ ಅಂತನ್ನೋದು ದೊಡ್ಡದೊಂದು ಕಲೆ. ರಾಜಕಾರಣ ಅಂತನ್ನೋದು ಒಂದು ಕಲೆ. ಆ ಕಲೆಯನ್ನು ನಾವು ಯಾವಾಗ ನಾವು ಆ ರಾಜಕಾರಣವನ್ನು ಧರ್ಮಕ್ಕಾಗಿ, ಸಜ್ಜನರ ಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ನಾವು ಅದನ್ನು ಮಾಡ್ತೇವೆ, ಆಗ ಆ ರಾಜಕಾರಣ ಅಂತನ್ನೋದು ಒಂದು ದೊಡ್ಡ ಪ್ರತಿಭೆ ಆಗ್ತದೆ. ರಾಮಚಂದ್ರದೇವರು ರಾಜಕಾರಣಿ ಆಗಲಿಲ್ಲ. ಪ್ರಾಮಾಣಿಕವಾಗಿ ಒಬ್ಬ ರಾಜ ತಾನು ಹೇಗೆ ರಾಜ್ಯವನ್ನು ಆಳಬೇಕು ಅಂತನ್ನೋದನ್ನು ತೋರಿಸಿಕೊಟ್ಟಂತಹ ಮಹಾನುಭಾವ. ಕೃಷ್ಣ ಪರಮಾತ್ಮ ರಾಜನಾಗಲಿಲ್ಲ, ರಾಮ ರಾಜಕಾರಣಿ ಆಗಲಿಲ್ಲ. ಆದರೆ ಇಬ್ಬರೂ ಮಾತ್ರ ವಿರುದ್ಧವಾಗಿ, ಅಂದರೆ ರಾಜನಾಗದೇನೆ ರಾಜಕಾರಣಿಯಾಗಿ, ರಾಮಚಂದ್ರದೇವರು ರಾಜಕಾರಣಿಯಾಗದೇನೆ ರಾಜನಾಗಿ, ಇಬ್ಬರೂ ಬೇರೆ ಬೇರೆ ಪಾತ್ರಗಳನ್ನು ಧಾರಣೆ ಮಾಡಿದರೂ ಒಂದಕ್ಕಾಗಿಯೇ, ಒಂದೇ ಉದ್ದೇಶಕ್ಕಾಗಿ ಅವರು ಕೆಲಸ ಮಾಡಿದ್ದು, ಕೆಲಸ ಮಾಡಿಸಿದ್ದು ಧರ್ಮ ಪ್ರಚಾರ. ಧರ್ಮ ಉಳಿಯೋದಕ್ಕಾಗಿ ಕೃಷ್ಣ ಪರಮಾತ್ಮ ರಾಜಕಾರಣಿಯಾದ, ಕೆಟ್ಟದ್ದಲ್ಲದು. ರಾಮಚಂದ್ರದೇವರು ಸ್ವಯಂ ರಾಜನಾಗಿ ಅವರು ಧರ್ಮವನ್ನು ಹೇಗೆ ಉಳಿಸ್ಬೇಕು ಅಂತನ್ನೋದನ್ನು ರಾಜರಿಗೆ ಆದರ್ಶಪ್ರಾಯರಾದರು. ಹೀಗೆ ರಾಮಚಂದ್ರದೇವರು ರಾಜ್ಯವನ್ನು ಆಳಿ ತೋರಿಸ್ತಾರೆ. ಪರಮಾತ್ಮ ಇದನ್ನು ಯಾಕೆ ಮಾಡಿ ತೋರಿಸ್ಬೇಕು? ಪರಮಾತ್ಮ ಬರೋದೇ ಭೂಮಿಗೆ ದುಷ್ಟರ ಸಂಹಾರ ಮಾಡಲಿಕ್ಕೆ. ದುಷ್ಟರ ಸಂಹಾರ ಮಾಡೋದೇ ನಿಜ ಅಂತಾದಾಗ, ಯದ್ಭ್ರೂ ವಿಜೃಂಭೇಣ ಸಶಂಭು ಶಕ್ರಂ ಜಗತ್ ಸಮಸ್ತಂ ನಿಯತಂ ನಿಕಾಮಂ ಅಂತ ಹೇಳಿದಂತೆ, ಪರಮಾತ್ಮ ಹುಬ್ಬನ್ನು ಹಾರಿಸಿದರೆ ಸಾಕು, ಎಲ್ಲ ದುಷ್ಟರು ಸತ್ತೋಗ್ತಾರೆ. ಇಚ್ಛಾ ಮಾಡಿದರೆ ಸಾಕು, ಪರಮಾತ್ಮ ಎಲ್ಲ ದುಷ್ಟರು ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ಅಸುರರು ದೈತ್ಯರು ರಾಕ್ಷಸರು ಇದ್ದಾರೋ ಸುಟ್ಟು ಭಸ್ಮ ಆಗ್ತಾರೆ. ಅಷ್ಟು ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರಬೇಕಾದಾಗ ಪರಮಾತ್ಮ ಯಾಕೆ ಭೂಮಿಗೆ ಬರಬೇಕಾಯಿತು? ಅದು ಪರಮಾತ್ಮನ ಮುಖ್ಯ ಇಂಟೆನ್ಷನ್ ಅಲ್ಲೇ ಅಲ್ಲ, ಅದು ಉದ್ದೇಶನೇ ಅಲ್ಲ. ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಇವ ನ ಕೇವಲಂ ವಿಭೋಹು.
ಪರಮಾತ್ಮ ಭೂಮಿಗೆ ಬಂದದ್ದು ದೈತ್ಯರನ್ನು ಸಂಹಾರ ಮಾಡೋದಕ್ಕಿಂತ ದೊಡ್ಡದೇನು ಅಂತಂದರೆ ಮನುಷ್ಯರು ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ಪರಮಾತ್ಮ ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕಾಗಿ ಪರಮಾತ್ಮ ಸ್ವಯಂ ತಾನು ಅವತಾರ ಮಾಡಿ, ಕೃಷ್ಣ ಪರಮಾತ್ಮನೇ ಸರಿ, ರಾಮದೇವರೇ ಸರಿ, ಪರಮಾತ್ಮ ಯಾವ ಯಾವ ರೂಪಗಳಿಂದ ಭೂಮಿಯಲ್ಲಿ ಅವತಾರವನ್ನು ಮಾಡಿದ್ದಾನೆ, ಆ ಅವತಾರ ರೂಪಗಳಿಗೆ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಮನುಷ್ಯರ ಶಿಕ್ಷಣ, ಮರ್ತ್ಯ ಶಿಕ್ಷಣ. ಇವತ್ತಿಗೆ 60, 70, 80 ವರ್ಷ ಆಗಿರ್ತದೆ, ಹೆಂಗೆ ಬದುಕಬೇಕು ಅಂತ ಗೊತ್ತಿರಂಗಿಲ್ಲ. ಭಾರಿ 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 ದೊಡ್ಡ ದೊಡ್ಡ ಪೋಸ್ಟ್ನೊಳಗಿದ್ದು ರಿಟೈರ್ಡ್ ಆಗಿರ್ತಾರೆ, ಭಾರಿ ಭಾರಿ ಅಚೀವ್ಮೆಂಟು ಪೂರ್ಣ ಮಾಡಿರ್ತಾರೆ, ಸಾಕಷ್ಟು ಗೌರವವನ್ನು ಗಳಿಸಿರ್ತಾರೆ, ಆದರೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಅನ್ನೋದು ಗೊತ್ತಿರಂಗಿಲ್ಲ. ಅದನ್ನು ತಿಳಿಸ್ಕೊಡ್ಲಿಕ್ಕಾಗಿ ಪರಮಾತ್ಮ ಸ್ವಯಂ ತಾನು ಮನುಷ್ಯ ರೂಪದಿಂದ ಅವತಾರ ಮಾಡಿ ಹೇಗೆ ರಾಜ್ಯವನ್ನು ಆಳಬೇಕು, ನಾವು ಹೇಗೆ ಜೀವನದಲ್ಲಿ ಬದುಕಬೇಕು ಅಂತನ್ನೋದನ್ನು ತಿಳಿಸ್ಕೊಟ್ಟಂಥದ್ದು ಪರಮಾತ್ಮನ ಅವತಾರದ ಮುಖ್ಯವಾದ ಉದ್ದೇಶ. ಆ ಪರಮಾತ್ಮ ರಾಮಚಂದ್ರದೇವರು ಅಯೋಧ್ಯ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅಯೋಧ್ಯ ಕ್ಷೇತ್ರ ಅಂತನ್ನೋದು ಉತ್ತಮವಾದಂತಹ ಕ್ಷೇತ್ರ. ಅಲ್ಲಿ ಹನುಮಂತ ದೇವರು ಇವತ್ತಿಗೂ ಆ ಅಯೋಧ್ಯ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತನ್ನುವ ಒಂದು ಪ್ರತೀತಿ ಇದೆ. ಹನುಮಂತ ದೇವರು ರಾಮಾಯಣದಲ್ಲಿ ನಾವು ಕೇಳ್ತೀವಿ, ರಾಮಚಂದ್ರದೇವರ ಸೇವೆಯನ್ನು ಇಷ್ಟು ಮಾಡಿದ್ದಾರೆ, ಯಾವ ಜೀವರಾಶಿಯೂ ಯಾವ ದೇವತೆಯೂ ಅಷ್ಟು ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಭೌಮನು ತಾನು ಬೇಡಿದ್ದೆಯಾದರೆ ಉರ್ವಿಯಬೇಕೆಂದು ಕೊಡದಿದ್ದನೆ. ಕೊನೆಗೆ ರಾಮಾಯಣ ಎಲ್ಲ ಆದಮೇಲೆ ರಾಮಚಂದ್ರದೇವರು ಹನುಮಂತ ದೇವರಿಗೆ ಕರೆದು ಕೇಳ್ತಾರಂತೆ. ಸೀತಾದೇವಿಯವರು ಹೇಳ್ತಾರೆ, ಇಷ್ಟೆಲ್ಲ ಸೇವಾ ಮಾಡಿದ್ದಾರೆ, ಸೇವಾ ಮಾಡ್ಯಾರ, ಮತ್ತು ಅವ್ರಿಗೆ ಏನಾದರೂ ಕೊಡ್ರಿ. ಆಗ ಸೀತಾದೇವಿ ಹೇಳಿದ್ದಕ್ಕೆ ರಾಮಚಂದ್ರದೇವರಿಗೆಲ್ಲ ಗೊತ್ತು ಏನು ಕೇಳುವುದಿಲ್ಲ ಅಂತ. ಆದರೂ ಕರೆದು ಹನುಮಂತ ದೇವರಿಗೆ ಕರೆದು ಏನು ಬೇಕು ಅಂತ ಕೇಳ್ತಾರೆ. ಆಗ ಅವ್ರು ಕೇಳ್ಕೋಬಹುದಾಗಿತ್ತು, ಬ್ರಹ್ಮಚಾರಿ, ನನಗಿನ್ನೂ ಮದುವೆ ಆಗಿಲ್ಲ, ನನಗದು ಆಸ್ತಿ ಬೇಕು, ನಾನು ಸ್ವಲ್ಪ ಡೆಪಾಸಿಟ್ ಎಲ್ಲ ಮಾಡಬೇಕು, ಇಂಥ ಕ್ಷುಲ್ಲಕ ವರಗಳನ್ನು ಯಾವನೂ ಕೇಳಲಿಲ್ಲ ಅವರು. ಇಡೀ ಭೂಮಿಯನ್ನು ನನಗೆ ಬೇಕು ನೀನು ಕೊಡು ಅಂತ ರಾಮಚಂದ್ರ ದೇವರಿಗೆ ಹನುಮಂತ ದೇವರು ಕೇಳಿದರೆ ಧಾರಾಕಾರವಾಗಿ ಕೊಟ್ಬಿಡ್ತಿದ್ರು. ಇವ್ರಿಗೆ ಕೊಡಲಿಕ್ಕೂ ಏನು ಕಷ್ಟ ಅಲ್ಲ, ಅವ್ರಿಗೆ ಇಸ್ಕೊಳ್ಳಿಕ್ಕೂ ಏನು ಕಷ್ಟ ಅಲ್ಲ, ಇಬ್ಬರಿಗೂ ಯೋಗ್ಯತೆ ಇದ್ದದ್ದೇ. ಆದರೆ ಇಂತಹ ಕ್ಷುಲ್ಲಕ ವರಗಳನ್ನು ಕೇಳಲಿಲ್ಲ. ಸರ್ವವ ತೋರೆದು ಶ್ರೀ ಪುರಂದರ ವಿಠಲನ ನಿರ್ವ್ಯಾಜ ಭಕುತಿಯ ಬೇಡಿದ್ದೊಲ್ಲಲದೇನೆ ಸೇವಕತನದ ರುಚಿಯೇ ನಳೆದೆಯೋ ದೇವ ಹನುಮರಾಯ ವೈರಾಗ್ಯ ಬೇಡಿ. ಕೊನೆಗೆ ಏನೂ ಕೇಳುವುದಿಲ್ಲ. ಕ್ಷಣೇ ಕ್ಷಣೇ ಭಕ್ತಿರಲಂ ಪ್ರವರ್ಧತಾಂ. ಪ್ರತಿ ಕ್ಷಣದಲ್ಲಿಯೂ ಈ ಕ್ಷಣದಲ್ಲಿ ಎಷ್ಟು ಭಕ್ತಿ ಇರ್ತದೋ ಆ ಭಕ್ತಿ ಇನ್ನೂ ಹೆಚ್ಚಿನದಾಗಲಿ ಅಂತನ್ನುವ ವರವನ್ನು ಕೊಟ್ಟುಬಿಡು ಸಾಕು ಅಂತ ರಾಮಚಂದ್ರದೇವರಿಗೆ ಹನುಮಂತ ದೇವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೂ ರಾಮಚಂದ್ರದೇವರು ಹನುಮಂತ ದೇವರ ಮೇಲೆ ಇಷ್ಟು ವಾತ್ಸಲ್ಯ, ಸಹಭೋಗಮನನ್ಯಲಭ್ಯಮಸ್ಮೈ ಹನುಮದ್ರೂಪವತೆ ತದೌ ಪುರಾಹಿ, ಆಲಿಂಗನವನ್ನು ಮಾಡಿಕೊಂಡು ಈ ಆಲಿಂಗನ ಸಹಭೋಗವನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಂದಾಗ ಅವಶ್ಯವಾಗಿ ಇದಕ್ಕಿಂತಲೂ ದೊಡ್ಡದಾದಂತಹ ವರ ಮತ್ತೊಂದಿಲ್ಲ ಅಂಥೇಳಿ ಆಲಿಂಗನ ಮಾಡ್ಕೋತಾರೆ. ಅಷ್ಟು ಆಗ ಸೇವೆ ಮಾಡಿದಂತಹ ಹನುಮಂತ ದೇವರು ಇವತ್ತಿಗೂ ಅಯೋಧ್ಯ ಕ್ಷೇತ್ರದಲ್ಲಿ, ಅಲ್ಲಿ ರಾಮನ ಕೋಟೆ ಇದೆ. ಆಗಿನ ಕಾಲ ಕ್ಷೇತ್ರ ರಾಜ್ಯ ಅಂತಂದರೆ ಕೋಟೆಗಳಿರ್ತಿತ್ತು, ದುಷ್ಟರ ಆಕ್ರಮಣ ಮಾಡಬಾರ್ದು ಅಂತಲ್ಲಿ ಎತ್ತೆತ್ತರ ಕೋಟೆಗಳು, ಗಟ್ಟಿ ಕೋಟೆಗಳು. ಇವತ್ತು ಕಂಪೌಂಡ್ ಕಟ್ಟಿರ್ತಾರೆ, ಬಂದು ಏನಾದರೂ ಒಂದು ಗಾಡಿ ಆಯಿತು ಅಂತಂದರೆ ದಪ್ಪ ಅಂತ ಬೀಳ್ತದೆ. ಆಗಿನ ಕಾಲದ ಕೋಟೆಗಳು ಆನೆಯಿಂದ ಗುದ್ದಿಸ್ತಿದ್ರು, ಕಲ್ಲಿನಿಂದ ದೊಡ್ಡ ಕಂಬಗಳಿಂದ ಗುದ್ದಿಸ್ತಿದ್ರು, ಎಷ್ಟು ಗುದ್ದಿಸಿದ್ರು ಕೋಟೆಗಳು ಒಡಿತಿದ್ದಿದ್ದಿಲ್ಲ, ಅದನ್ನು ದಾಟ ಬರೋದೇ ಕಷ್ಟ ಇರ್ತಿತ್ತು. ಅಂತಹ ಕೋಟೆಗಳು ದುಷ್ಟರು ಹೇಗೋ ಬಂದು ಆಕ್ರಮಣ ಮಾಡಿದರು. ಆದರೆ ಹನುಮಂತ ದೇವರು ಇವತ್ತಿಗೂ ಆ ಕೋಟೆಯ ಹತ್ತಿರ ಒಂದು ಗುಹ ಇದೆ ಅಂತೆ, ಆ ಗುಹೆಯಲ್ಲಿ ಇದ್ದು ಆ ಅಯೋಧ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತನ್ನುವ ಪ್ರತೀತಿ ಇದೆ. ಹಾಗಾಗಿ ಉತ್ತಮವಾದಂತಹ ಅಯೋಧ್ಯ ಕ್ಷೇತ್ರ. ಇದರ ವರ್ಣನೆ ಆಧ್ಯಾತ್ಮಿಕವಾಗಿ ಶಾಸ್ತ್ರೋಕ್ತವಾದದ್ದು, ಇದರ ವರ್ಣನೆ ಇದೆ. ಚೈತ್ರ ಮಾಸದ ಮಹಾತ್ಮ್ಯದಲ್ಲಿ ಇದರ ವರ್ಣನೆ ಚೆನ್ನಾಗಿದೆ. ಶಂಭು ಅಂತನ್ನುವ ಒಬ್ಬ ಬ್ರಾಹ್ಮಣ, ಅವನು ಅಯೋಧ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸರಯೂ ನದಿಯಲ್ಲಿ ಸ್ನಾನವನ್ನು ಮಾಡಿ ಸಾಧನವನ್ನು ಮಾಡಿಕೊಳ್ಬೇಕು ಅಂತ
ವಿಚಾರ ಮಾಡ್ತಾನೆ. ವಿಚಾರ ಮಾಡಬೇಕಾದಾಗ ಹೆಂಡತಿಯಿಂದ ಕೂಡಿಕೊಂಡು ತಾನು ಪ್ರಯಾಣವನ್ನು ಮಾಡಬೇಕಾದಾಗ ಅಲ್ಲಿ ಒಬ್ಬ ರಾಕ್ಷಸ ಅವನಿಗೆ ಬಾಧೆ ಕೊಡ್ಲಿಕ್ಕೆ ಬರ್ತಾನೆ, ಒಬ್ಬ ವ್ಯಾಧ ಬರ್ತಾನೆ. ಇಬ್ಬರಿಗೂ ಆ ಶಂಭು ಅಂತನೋ ಬ್ರಾಹ್ಮಣ ಯಾಕೆ ಆಕ್ರಮಣವನ್ನು ಮಾಡ್ತಾ ಇದ್ದೀರಿ, ಇಷ್ಟು ಪರಮಾತ್ಮ ದೇಹವನ್ನು ಕೊಟ್ಟು ಮನುಷ್ಯ ಜನ್ಮವನ್ನು ಕೊಟ್ಟಾನಂತ ಈ ರೀತಿಯಾಗಿ ಉಪದೇಶ ಮಾಡಿ ರಾಮನಾಮಸ್ಮರಣವನ್ನು ಮಾಡಿರಿ ಅಂತ ಹೇಳ್ತಾನೆ. ಅವರಿಗೆ ಪೂರ್ವಜನ್ಮದ ಆ ವ್ಯಾಧರಿಗೆ ಮತ್ತು ಆ ರಾಕ್ಷಸನಿಗೆ ತಾವು ಪೂರ್ವಜನ್ಮದಲ್ಲಿ ಏನಾಗಿದ್ರು ಅಂತನೋದನ್ನು ಸ್ಮರಣ ಮಾಡಿಕೊಂಡು ಹೌದು ಇಷ್ಟು ಉತ್ತಮವಾದ ದೇಹವನ್ನು ಕೊಟ್ಟಾನ, ನಾವು ಸಾಧನವನ್ನು ಮಾಡಿಕೊಳ್ಬೇಕು ಅಂಥೇಳಿ ಅವರು ಆ ವ್ಯಾಧ ಮತ್ತು ಆ ರಾಕ್ಷಸ ಇಬ್ಬರು ಆ ಶಂಭು ಅಂತನೋ ಬ್ರಾಹ್ಮಣನಿಗೆ ಶರಣಾಗತರಾಗ್ತಾರೆ. ನಮಗೆ ಜೀವನದಲ್ಲಿ ಸಾಕಷ್ಟು ಟರ್ನಿಂಗ್ ಪಾಯಿಂಟ್ಸ್ ಬರ್ತದೆ, ಆದರೆ ನಾವು ಅದನ್ನು ಲೆಕ್ಕಿಸದೇನೆ ತುಚ್ಛ ಮಾಡಿ ಹೋಗಿಬಿಡ್ತೀವಿ. ಅದು ನಮಗೆ ಸಾಧನ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡುವಂತಹ ಅದೊಂದು ಪ್ರಸಂಗ ಬಂದಿರ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಆ ಮಾರ್ಗದಲ್ಲಿ ಹೋದ್ವಿ ಅಂತಂದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಆ ವ್ಯಾಧ ಮತ್ತು ರಾಕ್ಷಸ ಪೂರ್ವ ರಾಮಸ್ಮರಣದಿಂದ ರಾಮನಾಮಸ್ಮರಣ ಮಾಡೋದರಿಂದ ಆ ಚೈತ್ರ ಮಾಸದ ಮಹಾತ್ಮೆ ಹೇಳಬೇಕಾದಾಗ ರಾಮನಾಮ ಸ್ಮರಣ ಮಾಡ್ತಾರೆ, ಸ್ಮರಣ ಮಾಡ್ತಾನೆ. ಸ್ಮರಣ ಮಾಡಿದಾಗ ಅವರಿಗೆ ಪೂರ್ವಜನ್ಮದ ಸ್ಮರಣೆ ಬರ್ತದೆ. ಅವರು ತಾವು ಮಾಡಿದಂತಹ ಎಲ್ಲ ಕೆಟ್ಟ ಕರ್ಮಗಳಿಗೆ ಪ್ರಾಯಶ್ಚಿತ್ತವನ್ನು ಪಶ್ಚಾತ್ತಾಪವನ್ನು ಪಡ್ತಾರೆ. ಪಶ್ಚಾತ್ತಾಪ ಪಟ್ಟು ಆ ವ್ಯಾಧ ಅಂತಾನೆ, ನಾನು ಪ್ರಾಣಿಗಳನ್ನು ಕೊಂದು ಪ್ರಾಣಿಗಳ ಮಾಂಸವನ್ನು ತಿಂದು ಅದನ್ನೇ ವ್ಯಾಪಾರ ಮಾಡುವಂತಹ ಜಾತಿ ನಂದು. ರಾಕ್ಷಸ ಅಂತಾನೆ, ನಾನು ಇಷ್ಟು ದಿನ ಬಂದ ಯಾತ್ರಿಕರಿಗೆ ಸಜ್ಜನರಿಗೆ ಪೀಡೆ ಕೊಡೋದೇ ನನ್ನ ಕೆಲಸ ಆಗಿತ್ತು, ಅದರಲ್ಲೇ ನಾನು ಮಜಾ ತಗೊಳ್ತಿದ್ದೆ, ಅದರಲ್ಲೇ ನಾನು ಸುಖವನ್ನು ಪಡ್ತಿದ್ದೆ, ಆದರೆ ಇವತ್ತು ನನಗೆ ಆ ವಿಷಯದ ಪಶ್ಚಾತ್ತಾಪ ಆಗ್ತಾ ಇದೆ, ಅಷ್ಟು ಕೆಟ್ಟ ಕರ್ಮಗಳನ್ನು ನಾನು ಮಾಡಿದ್ದೇನೆ, ಇನ್ಮೇಲೆ ಅದನ್ನೆಲ್ಲವನ್ನು ಬಿಟ್ಟು ಕೇವಲ ಸಾಧನವನ್ನು ಮಾಡ್ಕೊಳ್ಬೇಕು ಅಂತ ರಾಕ್ಷಸನಿಗೆ ಬುದ್ಧಿ ಬರ್ತದೆ, ವ್ಯಾಧನಿಗೆ ಬುದ್ಧಿ ಬರ್ತದೆ. ಆಗಲಿ ಅಂಥೇಳಿ ಆ ಶಂಭು ಅಂತನೋ ಬ್ರಾಹ್ಮಣ ಚೈತ್ರ ಮಾಸದ ಮಹಾತ್ಮ್ಯವನ್ನು, ಚೈತ್ರ ಮಾಸದಲ್ಲಿ ಬರುವಂತಹ ಚೈತ್ರ ಶುಕ್ಲ ನವಮಿ ರಾಮನವಮಿಯ ಮಹಾತ್ಮ್ಯವನ್ನು, ಹೇಗೆ ಇರಬೇಕು, ಹೇಗೆ ರಾಮನವಮಿಯನ್ನು ಪಾಲಿಸಬೇಕು ಅಂತನೋ ಅನೇಕ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಮುಂದೆ ಅಯೋಧ್ಯ ಕ್ಷೇತ್ರದ ವರ್ಣನೆ ಬರ್ತದೆ. ಅಯೋಧ್ಯ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾ ಮಾಡ್ತಾ ಆ ಅವರಿಬ್ಬರಿಗೆ ಆ ರಾಮನ ಮಹಾತ್ಮ್ಯ, ಆ ಕ್ಷೇತ್ರದ ಮಹಾತ್ಮ್ಯ, ಕ್ಷೇತ್ರದಲ್ಲಿ ಇರುವಂತಹ ನದಿಯ ಮಹಾತ್ಮ್ಯವನ್ನು ತಿಳಿಸ್ತಾ ಆ ಬ್ರಾಹ್ಮಣ ಪ್ರಯಾಣ ಮಾಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಆ ಶಂಭು ಅಂತನೋ ಬ್ರಾಹ್ಮಣ ವ್ಯಾಧನೂ ಜೊತೆಗೇನೆ ಪ್ರಯಾಣ ಮಾಡ್ತಾ ಇರ್ತಾನೆ. ಶಂಭು ಬ್ರಾಹ್ಮಣ, ಅವನ ಹೆಂಡತಿ ಮತ್ತು ಈ ವ್ಯಾಧ ಮತ್ತು ರಾಕ್ಷಸ ನಾಲ್ಕು ಜನ ಉಪದೇಶವನ್ನು ಕೇಳಿ ಹೋಗಬೇಕಾದಾಗ ಆ ಶಂಭು ಬ್ರಾಹ್ಮಣ ಹೇಳ್ತಾನೆ, ನೀ ಎಷ್ಟೇ ನಿನ್ನ ಬುದ್ಧಿ ಪರಿವರ್ತನೆ ಆದರೂ, ನೀ ಎಷ್ಟೇ ಸಾತ್ವಿಕನಾದರೂ, ನೀನು ಒಬ್ಬ ರಾಕ್ಷಸ, ನಾವು ಹೊಂಟದ್ದು ಕ್ಷೇತ್ರಕ್ಕೆ, ನೀನು ಬರಬೇಕು ಅಂತಂದರೂ ಆ ಕ್ಷೇತ್ರದಲ್ಲಿ ಕಾಲಿಡಲಿಕ್ಕೆ ನಿನಗೆ ಸಾಧ್ಯವಾಗುವುದಿಲ್ಲ, ಅಷ್ಟು ಪವಿತ್ರಮಯವಾದಂತಹ ಕ್ಷೇತ್ರ, ಅಷ್ಟು ಜಾಗೃತವಾದಂತಹ ಕ್ಷೇತ್ರ, ಬಂದು ಯಾಕೆ ಕಾಲು ಸುಟ್ಕೋತಿ, ಬರಲಿಕ್ಕೆ ಹೋಗಬೇಡ, ಇಲ್ಲೇ ಇದ್ದು ನೀನು ರಾಮನಾಮಸ್ಮರಣವನ್ನು ಮಾಡ್ತಾ ಇರು, ನಿನ್ನ ಎಷ್ಟು ಪಾಪಗಳನ್ನು ಮಾಡಿದ್ದಿ ಸಾಕಷ್ಟು ಪಾಪಗಳು ಆ ರಾಮನಾಮಸ್ಮರಣದಿಂದ ಕಿತ್ತಿ ಹೋಗ್ತದೆ, ನಾನು ಹೋಗಿ ಅಲ್ಲಿ ಸಾಧನವನ್ನು ಮಾಡಿಕೊಂಡು ನನ್ನ ಎಲ್ಲ ಕರ್ಮಗಳನ್ನು ಮುಗಿಸ್ಕೊಂಡು ನಾನು ತೀರ್ಥಯಾತ್ರೆಯನ್ನು ಮಾಡಿಕೊಂಡು ನಾನು ಬರ್ತೇನೆ, ಬಂದು ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಮಾತು ಕೊಡ್ತಾನೆ. ಹಿಂದಿನ ಕಾಲಕ್ಕೆ ಮಾತು ಕೊಟ್ಟದ್ದನ್ನು ಪರಿಪಾಲನೆ ಮಾಡಿ ಅದನ್ನು ಪೂರ್ಣ ಮಾಡ್ತಿದ್ರು. ಹಾಗಾಗಿ ಆ ಬ್ರಾಹ್ಮಣ ಮಾತು ಕೊಡ್ತಾನೆ, ಮಾತು ಕೊಟ್ಟು ಮುಂದೆ ಹೋಗ್ತಾನೆ ವ್ಯಾಧ, ಆ ಬ್ರಾಹ್ಮಣನ ಹೆಂಡತಿ ಮತ್ತು ಆ ಶಂಭು ಅಂತನೋ ಬ್ರಾಹ್ಮಣ. ಮುಂದೆ ಹೋಗಬೇಕಾದಾಗ ಸ್ವಲ್ಪ ಮುಂದೆ ಹೋಗ್ತಾರೆ. ಆಗಿನ ಕಾಲಕ್ಕೆಲ್ಲ ಹಗಲಿಲ್ಲ ಕತ್ತಲಿಲ್ಲ, ಹೋದರೆ ಆಗಿನ ಕಾಲದ ವೈಕಲ್ಲು ಅಂತಂದರೆ ಚಕಡಿ, ಚಕಡಿ ಬಂಡಿ, ಅದರೊಳಗೇನೆ ಹೋಗಬೇಕು, ಇಲ್ಲಾಂದರೆ ನಡ್ಕೋತ ಹೋಗಬೇಕು. ಇವತ್ತು ಕಾಲು ಇಲ್ಲ ಕಾರು, ಆಗ ಹಂಗೆ ಇದ್ದಿದ್ದಿಲ್ಲ, ಆಗ ಕಾಲೇ ಕಾರ್ ಇದ್ದಿದ್ದಿಲ್ಲ. ಈ ಬ್ರಾಹ್ಮಣ ವಿರಕ್ತ ಬ್ರಾಹ್ಮಣ, ಸಾಧನ ಮಾಡ್ಕೋಬೇಕು ಅಂಥೇಳಿ ಹೊಂಟವನು. ಹಾಗಾಗಿ ಪಾದಯಾತ್ರೆಯನ್ನು ಮಾಡ್ತಾ 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 ಆ ಮತ್ತೊಂದು ಸ್ಥಳಕ್ಕೆ ಅರಣ್ಯ ಬರ್ತದೆ, ಒಂದು ಭಾರೀ ದಟ್ಟ ಅರಣ್ಯ. ಈಗೇ ನೋಡಿದ್ರೆ ಕೆಲವೊಂದು ಗಾಬರಿ ಆಗ್ತದೆ ಅರಣ್ಯ ಕೆಲವೊಂದು ಊರಿನೊಳಗೆ, ಆಗಂತರೂ ಹಿಂಗೆ ಬಿಲ್ಡಿಂಗ್ ಇದ್ದಿದ್ದಿಲ್ಲ, ಅಲ್ಲಲ್ಲಿ ರೋಡು ಅಂತಾಗಲಿ ಡಾಂಬರ್ ರೋಡು, ಗಾಡಿ ಅಡ್ಡಾಡ್ತಾವ, ಯಾರೋ ಅಡ್ಡಾಡ್ಲಿಕ್ಕತ್ತಾರ, ಸುಮ್ಮನೆ ವಾಕಿಂಗಿಗೆ ಬಂದಾರ ಊಟ ಮುಗಿಸ್ಕೊಂಡು, ಅವರಿದ್ದಾರಂತನೋ ಧೈರ್ಯದಿಂದ ನಾವು ಅಡ್ಡಾಡ್ಬೋದು, ಇವ್ಯಾವೂ ಇದ್ದಿದ್ದಿಲ್ಲ. ಆಗ ಕಾಡಿನೊಳಗೇನೆ ಹೋಗಬೇಕು, ಈ ಹರದಾರಿಗಳಿರ್ತಿದ್ದು ಅಡ್ಡಾಡಿ 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 ಒಂದು ದಾರಿ ಆಗಿರ್ತದೆ,
ಆ ದಾರಿ ಹೆಂಗಿರ್ತದೋ ಹಂಗೆ ತಾವು ಯಾವ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಹಾಗೆ ಕಷ್ಟಪಟ್ಟು ಹೋಗಬೇಕು. ಈ ಬ್ರಾಹ್ಮಣ ಅಯೋಧ್ಯಕ್ಕೆ ಹೋಗಬೇಕಾದ್ರೆ ಅರಣ್ಯ ಬರ್ತದೊಂದು ಭಾರೀ ದಟ್ಟ ಅರಣ್ಯ. ಅಲ್ಲಿ ಒಂದು ಸಿಂಹ ಮತ್ತೊಂದು ಆನೆ, ಒಂದು ಸಿಂಹ ಮತ್ತೊಂದು ಆನೆ. ಆ ಸಿಂಹ ಮತ್ತು ಆನೆ ಇವರೆದ್ರಿಗೆ ಬಂದು ನಿಂತು ಬಿಡ್ತದೆ. ಆಗ ವ್ಯಾಧನಿಗೆ ಅಂಜಿಕೆ ಆಗ್ತದೆ, ನಾನು ಆ ವ್ಯಾಧ ಅಂತಾನೆ, ನಾನು ವಚನ ಬೇರೆ ಕೊಟ್ಬಿಟ್ಟಿನಿ, ಪ್ರತಿಜ್ಞಾ ಬೇರೆ ಮಾಡಿಬಿಟ್ಟಿನಿ, ಇನ್ಮೇಲೆ ನಾ ಯಾವ ಪ್ರಾಣಿಗಳ ಬೇಟೆ ಆಡುವುದಿಲ್ಲ. ವ್ಯಾಧ ಹೆದರಿದ್ದು ಅದಕ್ಕೆ ತನಗೆ ಬೇಟೆ ಆಡ್ಲಿಕ್ಕೆ ಬರೋಂಗಿಲ್ಲ ಅಂತ ಅರ್ಥ ಅಲ್ಲ, ಬೇಟೆ ಆಡೇನೇ ಜೀವನ ಮಾಡಿದವನವನು. ಆದರೆ ಆ ವ್ಯಾಧ ಅನ್ಕೋತಾನೆ, ಬೇಡ್ರವನು, ನಾನು ಅದೆಲ್ಲ ವ್ಯರ್ಥ, ಅದೆಲ್ಲ ಕೆಟ್ಟ ಕರ್ಮ ಅಂತ ನಾನು ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದೇನೆ. ಈಗ ಇವು ತಿನ್ಲಿಕ್ಕೆ ಬಂದರೂ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇವು ನಮಗೆ ಹಿಂಸಾ ಕೊಡ್ಲಿಕ್ಕೆ ಬಂದರೂ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು, ನಾನು ಹೆಂಗೆ ಇದನ್ನು ಇದರಿಂದ ಹೆಂಗೆ ನಾನು ತಪ್ಪಿಸ್ಕೊಳ್ಳಿ ಅಂತ ಅವನು ಗಾಬರಿ ಆಗ್ತಾನೆ ಸ್ವಲ್ಪ. ಆಗ ಶಂಭು ಅಂತನೋ ಬ್ರಾಹ್ಮಣ ಅವನ ಮುಖವನ್ನು ನೋಡಿ ಹೇಳ್ತಾನೆ, ಶ್ರೇಯಾಂಸಿ ಬಹುವಿಜ್ಞಾನಿ ಭವಂತಿ ಮಹತಾಮಪಿ. ಒಳ್ಳೆಯ ಕರ್ಮಗಳನ್ನು ನಾವು ಮಾಡಬೇಕಾದಾಗ, ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದಾಗ ಸಾಮಾನ್ಯವಾಗಿ ವಿಘ್ನಗಳು ಬರೋದು ಸಹಜ. ಎಷ್ಟು ನಾವು ಏಕಾಗ್ರತೆಯಿಂದ ಆ ಒಳ್ಳೆಯ ಕರ್ಮಗಳನ್ನು ಮಾಡ್ತೀವಿ ಅಷ್ಟು ಪ್ರಬಲ ವಿಘ್ನಗಳು ಬರಬಹುದು. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಆ ವಿಘ್ನಗಳ ಹತ್ರ ಲಕ್ಷ ಕೊಡಲಾರ್ದೇನೆ ನಮ್ಮ ಲಕ್ಷ್ಯವನ್ನು ಪೂರ್ಣ ಮಾಡಬೇಕು. ಇದು ದೇವತೆಗಳು ದೇವರು ಇದನ್ನು ಪರೀಕ್ಷೆ ಮಾಡ್ತಾರೆ, ಎಷ್ಟು ನಮಗೆ ಆ ಕರ್ಮದಲ್ಲಿ ಆಸಕ್ತಿ ಇದೆ, ಎಷ್ಟು ನಾವು ಶ್ರದ್ಧೆಯನ್ನು ಇಟ್ಟೀವಿ ಅಂತ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಕೆಲವೊಮ್ಮೆ ಹೀಗೆ ವಿಘ್ನಗಳು ಬರ್ತಾವೆ. ಆ ವಿಘ್ನಗಳನ್ನು ನಾವು ಲೆಕ್ಕಿಸದೇನೆ ನಮ್ಮ ಗುರಿ ಏನಿದೆ, ನಮಗೇನು ಉದ್ದೇಶವಿದೆ, ಅದನ್ನು ನಾವು ಪೂರ್ಣ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಆ ಬ್ರಾಹ್ಮಣ ಆ ವ್ಯಾಧನಿಗೆ ಹೇಳ್ತಾನೆ. ವ್ಯಾಧನಿಗೆ ಇನ್ನೂ ಧೈರ್ಯ ಬರ್ತದೆ, ಬ್ರಾಹ್ಮಣನೇ ಹೆದರವಲ್ಲ ನಾನು ವ್ಯಾಧ, ನನಗೆ ನೋಡಿದರೆ ಬ್ರಾಹ್ಮಣರಿಗೆ ಸ್ವಲ್ಪ ಶಕ್ತಿ ಕಮ್ಮಿ ಇರ್ತದೆ, ಬುದ್ಧಿ ಜಾಸ್ತಿ, ಅವನು ನನಗಿಂತ ಅಂತರೂ ಸ್ವಲ್ಪ ಶಕ್ತಿಯಲ್ಲಿ ದುರ್ಬಲ. ಆ ಬ್ರಾಹ್ಮಣನಿಗೇನೇ ಇಷ್ಟು ಧೈರ್ಯ ಇರಬೇಕಾದಾಗ, ನಾನು ಬೇಡ್ರವನು, ಶಕ್ತಿ ಇದ್ದವನು, ಏನೇ ಆದರೂ ಚಿಂತಿಲ್ಲ, ಈ ಬ್ರಾಹ್ಮಣನ ಆಜ್ಞೆಯಂತೆ ನಾನು ಅವಶ್ಯವಾಗಿ ನನ್ನ ಉದ್ದೇಶವನ್ನು ಪೂರ್ಣ ಮಾಡಿಕೊಳ್ಳುತ್ತೇನೆ. ಅಯೋಧ್ಯಕ್ಕೆ ಹೋಗೋದೆ, ನದಿ ಸ್ನಾನ ಮಾಡೋದೆ, ಅಲ್ಲಿ ಸ್ನಾನಾದಿಗಳನ್ನು ಮಾಡೋದೆ ಅಂಥೇಳಿ ಆ ವ್ಯಾಧ ನಿಶ್ಚಯ ಮಾಡಿಕೊಳ್ತಾನೆ. ಆ ಶಂಭು ಅಂತನೋ ಆ ಬ್ರಾಹ್ಮಣ ವ್ಯಾಧನಿಗೆ ಈ ರೀತಿಯಾಗಿ ವಿಘ್ನಗಳು ಬಂದರೂ ನಮ್ಮ ಉದ್ದೇಶ ಪೂರ್ಣ ಆಗದೇ ಇರಬಾರ್ದು, ಎಷ್ಟೇ ವಿಘ್ನಗಳು ಬಂದರೂ ನಾವು ನಮ್ಮ ಉದ್ದೇಶವನ್ನು ಪೂರ್ಣ ಮಾಡಿಕೊಳ್ಬೇಕು ಅಂತ ಹೇಳಿದಾಗ, ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಹೋಗೋಣ, ಏನಾಗುವುದಿಲ್ಲ ಅಂತ ಆ ಬ್ರಾಹ್ಮಣ ವ್ಯಾಧನಿಗೆ ಹೇಳ್ತಾನೆ. ರಾಮ ಅಂತನೋ ಶಬ್ದವನ್ನು ಆ ಆನೆ ಮತ್ತು ಸಿಂಹಗಳು ಕಿವಿಗೆ ಬಿದ್ದಾಗ ಅವು ಪೂರ್ವಜನ್ಮದ ಸ್ಮರಣೆ ಬರ್ತದೆ ಅವಕ್ಕೆ. ಮನುಷ್ಯ ಜೀವ ಯಾವುದೇ ಯೋನಿಯಲ್ಲಿ ಇದ್ದರೂ ಅವನಿಗೆ ಯಾವುದೋ ಒಂದು ಪ್ರಸಂಗದಲ್ಲಿ ಕೆಲವೊಮ್ಮೆ ಪುಣ್ಯ ಇದ್ದರೆ ಪೂರ್ವಜನ್ಮದ ಸ್ಮರಣೆ ಬರಲಿಕ್ಕೆ ಸಾಧ್ಯತೆ ಇದೆ. ಸಿಂಹ ಮತ್ತು ಆ ಗಜಗಳಿಗೆ ಪೂರ್ವಜನ್ಮದ ಸ್ಮರಣೆ ಬರ್ತದೆ. ಆಗ ಸಿಂಹ ಮತ್ತು ಆ ಗಜ ಎರಡೂ ಆ ಬ್ರಾಹ್ಮಣನಿಗೆ ಶರಣಾಗತರಾಗ್ತವೆ, ಶರಣಾಗತರಾಗಿ ನಮ್ಮನ್ನು ಉದ್ಧಾರ ಮಾಡಬೇಕು, ನಮಗೆ ಈ ದೇಹ ಶಾಪದಿಂದ ಬಂದದ್ದು, ಹಾಗಾಗಿ ಏನಾದರೂ ಮಾಡಿ ನಮ್ಮನ್ನು ಮುಕ್ತಿ ಕೊಡಿಸು ಈ ದೇಹದಿಂದ ಅಂತ ಆ ಪ್ರಾರ್ಥ ಶರಣಾಗತರಾದಾಗ ಆ ಬ್ರಾಹ್ಮಣ ಅಂತಾನೆ, ನಿಮ್ಮ ಯಾಕೆ ಏನು ಶಾಪ ಬಂತು, ಏನು ಪಾಪ ಮಾಡಿದ್ದೀರಿ ಅಂತ ಆ ಶಂಭು ಅಂತನೋ ಬ್ರಾಹ್ಮಣ ಕೇಳ್ತಾನೆ. ಆಗ ಸಿಂಹ ಹೇಳ್ತದೆ, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಾಗಿಯೇ ಇದ್ದೆ, ಆದರೆ ನನಗೆ ಅಹಂಕಾರ ಬಹಳ ಇತ್ತು. ರಾಮೇಶ್ವರ ಕ್ಷೇತ್ರ, ಅಲ್ಲಿ ರಾಮತೀರ್ಥ ಅಂತಿದೆ, ಆ ರಾಮತೀರ್ಥದ ದಂಡೆಯಲ್ಲಿ ಸಾಮಾನ್ಯವಾಗಿ ನದಿ ದಂಡೆಯಲ್ಲಿ ಪಾಠ ಪ್ರವಚನಗಳು ಆಗಿನ ಕಾಲಕ್ಕೆ ಮಾಡುವಂತಹ ಸಂಪ್ರದಾಯ, ಶಾಂತ ಇರ್ತಿತ್ತು, ತಂಪಿರ್ತಿತ್ತು, ಕಿರಿಕಿರಿ ಇರ್ತಿದ್ದಿಲ್ಲ, ಆ ಪ್ರಕೃತಿಯ ಸೌಂದರ್ಯದಲ್ಲಿ ಶಾಂತವಾದಂತಹ ಪ್ರದೇಶದಲ್ಲಿ ಪಾಠ ಪ್ರವಚನ ಮಾಡುವಂತಹ ಸಂಪ್ರದಾಯ. ಆ ರಾಮತೀರ್ಥ ಆಗಿನ ಕಾಲದ ದಂಡೆ ಏನೂ ಇದ್ದಿದ್ದಿಲ್ಲ, ಯಾವನೋ ಒಬ್ಬ ಸಾತ್ವಿಕ ಬ್ರಾಹ್ಮಣ ಪಂಡಿತ ಒಂದು ತಮ್ಮ ಯಾತ್ರಿಕರನ್ನು ಕರ್ಕೊಂಡು ಬಂದು ಈ ಚೈತ್ರ ಮಾಸದ ಮಹಾತ್ಮ್ಯವನ್ನು ಹೇಳ್ತಾ ಇರ್ತಾನೆ. ಚೈತ್ರ ಮಾಸದ ಮಹಾತ್ಮ್ಯವನ್ನು ಹೇಳಿ ಅವರಿಗೆ ಜ್ಞಾನೋಪದೇಶವನ್ನು ಮಾಡಬೇಕಾದಾಗ ಇವನು ಇಲ್ಲಿ ಕೂತು ಅವನೇನು ಹೇಳ್ತಾನೆ, ಅವನಿಗೇನು ಬರ್ತದೆ, ತಪ್ಪು ಹೇಳ್ತಾ ಇದ್ದಾನೆ, ಹೀಗೆ ಹೇಳಬಾರ್ದಾಗಿತ್ತು, ಈ ಶಬ್ದ ತಪ್ಪು,
ತಮಗೆ ಹೇಳಲಿಕ್ಕೆ ಬರಲಿಲ್ಲ ಅಂತಂದ್ರೆ ಸುಮ್ಮ ಕೊಡೋದು ಒಳ್ಳೆಯದು ಒಂದ ಪ್ರೋತ್ಸಾಹ ಕೊಡಬೇಕು ಉತ್ತಮ ಪಕ್ಷ ಪ್ರೋತ್ಸಾಹ ಕೊಡಲಿಕ್ಕೆ ಮನಸಿದ್ದಿದ್ದಿಲ್ಲ ಅಂತಂದ್ರೆ ಸುಮ್ಮನಾದರೂ ಕೊಡಬೇಕು ಇದು ಅದ ಮಧ್ಯಮ ಪಕ್ಷ ಅಧಮಾಧಮ ಪಕ್ಷ ಏನು ಅಂತಂದ್ರೆ ಅವರನ್ನ ನಿಂದ ಮಾಡೋದು ಟೀಕೆ ಮಾಡೋದು ಇದೆಲ್ಲ ಏನು ಮಾಡೋದಿದೆ ಅಸೂಯಾದಿಂದ ಮಾಡುವಂತ ಪ್ರವೃತ್ತಿಗಳು ಇದು ಅಧಮಾಧಮ ಪಕ್ಷ ಇದು ತಪ್ಪು ಅವನು ಬೈತಾ ಇರ್ತಾನೆ ಅವನು ಅತ್ಲಾಗ ಪ್ರವಚನ ಹೇಳ್ತಾ ಇರ್ತಾನೆ ಇವನು ಇತ್ಲಾಗಿಂದ ಬೈತಾ ಇರ್ತಾನೆ ಸಾಮಾನ್ಯವಾಗಿ ಇಂತಹ ಜನ ನಮಗೆ ಬಹಳ ಸಿಗ್ತಾರೆ ಈ ಗುಡಿ ಹತ್ರ ಕಟ್ಟಿಗಳು ಇರ್ತಾವೆ ಕೆಲವೊಂದು ಹೊರಗಡೆಗೆ ಕಾರ್ನರಿಗೆ ಅಂತಲ್ಲಿ ಅಲ್ಲೊಂದು ರಿಟೈರ್ಡ್ ಆದ ನಾಲ್ಕು ಜನ ಮುದುಕರು ಕೂತಿರ್ತಾರೆ ಒಬ್ಬ ಯಾವನೋ ನಾಸ್ತಿಕ ಎಂದೂ ಗುಡಿಗೆ ಬಂದಿರಂಗಿಲ್ಲ ಯಾವುದೋ ಯೂಟ್ಯೂಬ್ನೊಳಗೋ ಯಾವುದೋ ಶ್ರೀಗಳವ್ರ ಪ್ರವಚನ ಕೇಳ್ತಾನೆ ಅವನಿಗೆ ಬುದ್ಧಿ ಪರಿವರ್ತನೆ ಆಗ್ತದೆ ಪರಿವರ್ತನೆ ಆಗಿ ನಾಳಿಂದ ನಾನು ಸ್ವಲ್ಪ ದೇವ್ರ ಪೂಜಾ ದೇವ್ರ ದರ್ಶನ ಸಂಧ್ಯಾವಂದನ ಗುಡಿ ಹೋಗೋದು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗೋದು ಪ್ರವಚನಗಳನ್ನು ಕೇಳೋದು ಪ್ರದಕ್ಷಿಣೆ ಹಾಕೋದು ಮಾಡಬೇಕು ಅಂತ ಪಾಪ ಅವನಿಗೆ ಬುದ್ಧಿ ಪರಿವರ್ತನೆ ಆಗಿ ಅವನು ನಾಸ್ತಿಕನಿದ್ದವನು ನಾನು ಆಸ್ತಿಕನಾಗಬೇಕು ಅಂಥೇಳಿ ಧೋತ್ರ ಉಟ್ಕೊಂಡು ಶಾಟಿ ಹೊತ್ಕೊಂಡು ಬರ್ತಿರ್ತಾನೆ ಇವ್ರು ನಾಲ್ಕು ಜನ ಏನು ಕೂತಿರ್ತಾರೆ ಇವ್ರದ್ದಿದೆ ಕೆಲಸ ತಾವು ಸ್ವಯಂ ಯಾವ ಪ್ರವಚನಕ್ಕೂ ಹೋಗಂಗಿಲ್ಲ ತಾವು ಯಾವ ಪಂಡಿತರ ನಿಂದ ಮಾಡೋದು ಬಿಡಂಗಿಲ್ಲ ಯಾರು ಹೋಗ್ತಿರ್ತಾರೆ ಅವ್ರನ್ನೂ ನಿಂದ ಮಾಡೋದು ಇದೇ ಕೆಲಸ ಅವ್ರದ್ದು ಇದೇ ವೃತ್ತಿ ಯಾಕಂದರೆ ಆ ರಿಟೈರ್ಡ್ ಆದಮೇಲೆ ಏನು ಕೆಲಸ ಇರಂಗಿಲ್ಲಲ್ಲ ಯಾವ ಕೆಲಸ ಮಾಡಬೇಕು ಅದನ್ನು ಮಾಡೋದಿಲ್ಲ ಇದನ್ನೇ ಮಾಡ್ತಾ ಕೂತಿರ್ತಾರೆ ಅವನು ಬರ್ತಾನೆ ಗುಡಿ ಹೋಗಬೇಕು ಅಂತ ಬಂದಿರ್ತಾನೆ ಇವನು ಗೊತ್ತಿಲ್ಲ ನನಗೆ ಹಿಂದಕ್ಕೆಲ್ಲ ಏನೇನು ಮಾಡ್ಯ ನನಗೆಲ್ಲ ಗೊತ್ತು ಈಗೀಗ ಯಾಕೋ ದೊಡ್ಡ ಸ್ತನಕಿ ತೋರಿಸ್ಬೇಕು ಅಂಥೇಳಿ ಧೋತ್ರ ಉಟ್ಕೊಳ್ಳೋದೇನು ಊಟನಾಮವ ಧರಿಸಿ ಆ ಹಾಡಿನೊಳಗೆ ಹೇಳ್ದಂಗೆ ಭಾರಿ ನಾಮ ಹಚ್ಕೊಂಡು ಹೊಂಟಾನ ಎಲ್ಲ ನಾಟಕ ಇವು ಏನು ತಪ್ಪಿದು ಇವನಿಗೇನು ಒಳಗೆ ಭಕ್ತಿ ಇಲ್ಲ ಭಾವನೆ ಇಲ್ಲ ಸುಮ್ಮನೆ ಮಂದಿ ನೋಡಬೇಕು ಅಂತ ಹಿಂಗೆ ಮಾಡ್ಲಿಕ್ಕತ್ತಾನ ಅಂತ ಅವನನ್ನು ಅಣಗಿಸೋದು ಇದು ಅದೇ ಪ್ರಸಂಗ ಪಂಡಿತ ತಾನು ಆ ಬ್ರಾಹ್ಮಣ ಸಾತ್ವಿಕ ಬ್ರಾಹ್ಮಣ ಹತ್ತು ಜನರಿಗೆ ಜ್ಞಾನೋಪದೇಶವನ್ನು ಮಾಡಿ ಆ ಚೈತ್ರ ಮಾಸದ ಮಹಾತ್ಮೆ ಹೇಳಬೇಕಾದಾಗ ಇವನು ಕೂತು ಅವನ ಮೇಲಿನ ಅಸೂಯಾದಿಂದ ತನಗೆ ಬರ್ತದೋ ಅಂತ ಅಹಂಕಾರದಿಂದ ಬೈದದ್ದು ಇವನೊಂದು ದಂಡಿ ಹತ್ರ ಕೂತಿರ್ತಾನೆ ಅವನೊಂದು ದಂಡಿ ಹತ್ರ ಪ್ರವಚನ ಹೇಳ್ತಿರ್ತಾನೆ ಇವನು ಯಾವನು ನಿಂದ ಮಾಡ್ತಾ ಇದ್ದಾನೆ ಈ ಸಿಂಹದ ಪೂರ್ವಜನ್ಮದಲ್ಲಿ ಏನು ಬ್ರಾಹ್ಮಣನಾಗಿದ್ದ ಅವನು ನಿಂದ ಮಾಡಬೇಕಾದಾಗ ಅಲ್ಲೊಬ್ಬ ಬ್ರಾಹ್ಮಣ ಇನ್ನೊಬ್ಬ ಮತ್ತೊಬ್ಬ ಯಾವನೋ ಬ್ರಾಹ್ಮಣ ಸಾತ್ವಿಕ ಬ್ರಾಹ್ಮಣ ಅಲ್ಲಿ ಅರ್ಘ್ಯ ಕೊಡ್ತಿರ್ತಾನೆ ಅದೇ ನದಿ ಹತ್ರ ನಿಂತು ಜಪಾನೋ ಅರ್ಘ್ಯನೋ ಕೊಡ್ತಿರ್ತಾನೆ ಅವನಿಗೆ ಒಂದು ಸಲ ಯಾಕೋ ನಿಂದ ಮಾಡ್ತಿ ಒಳ್ಳೆಯದನ್ನೇ ಮಾಡ್ಲಿಕ್ಕತ್ತಾನೆ ಕೆಟ್ಟದ್ದೇನು ಮಾಡ್ತಾ ಇಲ್ಲ ಯಾಕೆ ನಿಂದ ಮಾಡ್ತಿ ಅಂತ ಒಂದೆರಡು ಸಲ ಹೇಳ್ತಾನೆ ನಿನಗೇನಾಯಿತು ನಿನಗೇನು ಸಂಬಂಧದ ಅತ್ಲ ಹೊಳಿ ಮೂಗು ಹಿಡ್ಕೊಂಡು ನಿಂದ್ರು ನೀನು ಪ್ರಾಣಾಯಾಮ ಮಾಡು ಹೀಗೆಲ್ಲ ಅವನಿಗೂ ಅವಮಾನ ಮಾಡೋದು ಅವನು ಒಂದೆರಡು ಸಲ ಸುಮ್ಮನಾಗ್ತಾನೆ ತನಗೆ ಬೈದಿದ್ದಕ್ಕಿಂತ ಹೆಚ್ಚು ಒಂದು ಸತ್ಕಾರ ನಡಿಬೇಕಾದಾಗ ಅದಕ್ಕೆ ಪ್ರೋತ್ಸಾಹ ಮಾಡೋದು ಬಿಟ್ಟು ನೀನು ನಿಂದ ಮಾಡ್ತಾ ಇದ್ದಿ ಧಿಕ್ಕಾರ ಇಲ್ಲಿ ನಿನ್ನ ಜನ್ಮಕ್ಕೆ ಅಂಥೇಳಿ ನೀನು ಮುಂದಿನ ಜನ್ಮದೊಳಗೆ ಕ್ರೂರ ಪ್ರಾಣಿಯಾಗು ಅಂಥೇಳಿ ಶಾಪ ಕೊಡ್ತಾನೆ ಆಗ ಆ ಸಿಂಹ ನನಗೆ ಹೀಗೆಲ್ಲ ನಾನು ಮಾಡಿದ್ದೆ ಆ ಬ್ರಾಹ್ಮಣ ನನಗೆ ಶಾಪ ಕೊಟ್ಟ ಶಾಪ ಕೊಟ್ಟದ್ದಕ್ಕಾಗಿ ನಾನು ಈ ಅಹಂಕಾರಿಯಾದಂತಹ ಪ್ರಾಣಿ ಅಂದರೆ ಸಿಂಹ ಹಾಗಾಗಿ ಅಹಂಕಾರಿಯೂ ಆಗಿದ್ದೇನೆ ಕ್ರೂರ ಪ್ರಾಣಿಯೂ ಆಗಿದ್ದೇನೆ ಹಾಗಾಗಿ ಸಿಂಹನಾಗಿ ಹುಟ್ಟುವಂತಹ ಪ್ರಾರಬ್ಧ ನಂದು ಅದಕ್ಕೆ ಈ ದೇಹದಿಂದ ನನ್ನನ್ನು ಮುಕ್ತ ಮಾಡು ಮಾಂಸ ತಿಂತೀನಿ ನನಗೆಲ್ಲ ಗೊತ್ತಿದ್ದರೂ ಇನ್ಮೇಲೆ ನನಗೆ ಮಾಂಸ ತಿನ್ನೋ ಬುದ್ಧಿ ಬರುವುದಿಲ್ಲ ಯಾಕಂದರೆ ನನ್ನ ಪೂರ್ವಜನ್ಮದ ಸ್ಮರಣೆ ನನಗೆ ಬಂದಿದೆ ಹಾಗಾಗಿ ಮತ್ತೆ ಆ ದುಷ್ಕೃತ್ಯಗಳನ್ನು ನಾನು ಮಾಡಬೇಕು ದಯವಿಟ್ಟು ನನ್ನ ಈ ದೇಹದಿಂದ ಉದ್ಧಾರ ಮಾಡುವಂತ ಆ ಶಂಭು ಅಂತನೋ ಬ್ರಾಹ್ಮಣನಿಗೆ ಆ ಸಿಂಹ ತನ್ನ ವೃತ್ತಾಂತವನ್ನು ಹೇಳಿ ಪ್ರಾರ್ಥನೆ ಮಾಡಿಕೊಳ್ತು ಆಗ ಆಯಿತು ಸರಿ ನಿಂದೇನು ಕಥಿ ಅಂತ ಆ ಶಂಭು ಬ್ರಾಹ್ಮಣ ಕೇಳ್ತಾನೆ ಆನೆ ಕೇಳ್ತಾನೆ ಆಗ ಆನೆ ಹೇಳ್ತದೆ ನಂದು ಭಾಳ ದೊಡ್ಡ ಕಥಿ ಅದ ನಾನು ಹಿಂದಕ್ಕೆ ಓ ಶಾಸ್ತ್ರ ಸಂಪನ್ನನ ಅಂತಹ ಬ್ರಾಹ್ಮಣ ಆದರೆ ನನಗೆ ಶಾಸ್ತ್ರದಲ್ಲಿ ಆಸಕ್ತಿ ಇದ್ದಿದ್ದಿಲ್ಲ ನಾನು ದುಷ್ಪ್ರವೃತ್ತಿಗಳನ್ನು ಮಾಡ್ತಾ ಇದ್ದೆ ಕೆಟ್ಟ ಕೆಟ್ಟ ಕೆಲಸಗಳನ್ನು ವಿಷ್ಯಾಸಂಗಾದಿಗಳನ್ನು ಬ್ರಾಹ್ಮಣ ಜನ್ಮ ತಾಳಿ ಯಾವ ಕರ್ಮಗಳನ್ನು ತನ್ನ ಆಶ್ರಮಕ್ಕೆ ತನ್ನ ವರ್ಣಕ್ಕೆ ವಿಹಿತವಾದ ಕರ್ಮಗಳನ್ನು ನಾನು ಮಾಡಲಾರ್ದೇನೆ ಕೆಟ್ಟ ಕೆಟ್ಟ ಕರ್ಮಗಳನ್ನು ಮಾಡಿ ನಿಷಿದ್ಧವಾದ ಕರ್ಮಗಳನ್ನು ಮಾಡಿ ನಾನು ಸುಖದಲ್ಲಿಯೇ ವಿಷಯಗಳ ಭೋಗದಲ್ಲೇನೇ ಆಸಕ್ತನಾಗಿ ಇದ್ದೆ ಆಗ ಇದೆಲ್ಲ ಪಾಪ ನನಗೆ ಬಂದದ್ದೇ ಜೀವನದಲ್ಲಿ ನಾನು ಒಂದು ಸಲ ದೇವರನ್ನು ನೆನೆಸಲಿಲ್ಲ
ದೇವರ ಸ್ಮರಣೆಯನ್ನು ಮಾಡಲಿಲ್ಲ, ದೇವರ ಪಾದಪೂಜೆಯನ್ನು ಮಾಡಲಿಲ್ಲ, ಪ್ರದಕ್ಷಿಣೆ ಹಾಕಲಿಲ್ಲ. ಅಂಥ ಬ್ರಾಹ್ಮಣ ಜನ್ಮ ಬಂದಾಗಲೂ ನಾನು ಈ ಎಲ್ಲ ಕಾರ್ಯಗಳನ್ನು ಮಾಡದೇ ಇದ್ದೆ. ನನಗೊಬ್ಬ ಮಿತ್ರ ಇದ್ದ, ಅವನ ಮನೆಯಲ್ಲಿ ಶ್ರಾದ್ದ ಇತ್ತು. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ದಿನ, ರಾಮನವಮಿ ದಿನ ಅವನ ಮನೆಯಲ್ಲಿ ತನ್ನ ತಂದೆಯ ಶ್ರಾದ್ದ ಇತ್ತು. ಅವತ್ತು ನಿಜವಾಗಿ ಉಪವಾಸದಿಂದ ಇರಬೇಕು. ಆದರೆ ಇದೆಲ್ಲ ಗೊತ್ತು, ಆದರೆ ವಿಷಯಗಳು ತಿನ್ನಲಿಕ್ಕೆ ಸಿಕ್ಕರೆ ಸಾಕು, ದಕ್ಷಿಣೆ ಸಿಕ್ಕರೆ ಸಾಕು ಅಂತನೋ ಒಂದು ಅಪೇಕ್ಷೆಯಿಂದ, ಈ ದುರಾಸೆಯಿಂದ ತಾನು ಅವನು ಮಿತ್ರನ ಮನೆಗೆ ಹೋಗ್ತಾನೆ. ಹೋಗಿ ರಾಮನವಮಿ ದಿನ ಉಪವಾಸ ಇರಬೇಕು ರಾಮಜನ್ಮ ಆಗೋ ತನಕ. ಅದನ್ನು ಬಿಟ್ಟು ತಾನು ಆ ಶ್ರಾದ್ದದ ಭೋಜನವನ್ನು ಮಾಡಿ ರಾಮನವಮಿಗೆ ಮಹತ್ವವನ್ನು ಕೊಡಲಾರ್ದೇನೆ ಬಂದದ್ದಕ್ಕಾಗಿ ಆ ಕೆಟ್ಟ ಕರ್ಮವನ್ನು ಮಾಡಿದ್ದಕ್ಕೆ ಇವನಿಗೆ ಆನೆಯ ಜನ್ಮ ಬಂತು. ಹೀಗೆ ನನಗೆಲ್ಲ ಜನ್ಮ ಬಂತು, ಅದಕ್ಕೆ ನನ್ನನ್ನು ಉದ್ಧಾರ ಮಾಡಬೇಕು ಅಂತಂದಾಗ ಸರಿ ಆಗಲಿ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದ ಸಿಂಹ ತನ್ನ ಪೂರ್ವಜನ್ಮದೊಳಗೆ ಅಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದೆ, ಆನೆ ತನ್ನ ಜನ್ಮದೊಳಗೆ ಪೂರ್ವಜನ್ಮದಲ್ಲಿ ಇಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದಂತಹ ಈ ಎರಡು ಜೀವರಾಶಿಗಳಿಗೆ ಈ ಶಾಪದಿಂದ ಮುಕ್ತ ಮಾಡುವಂತಹ ಬ್ರಾಹ್ಮಣನಿಗೆ ಸಮಾಗಮ, ಅವನ ಜೊತೆಗೆ ಭೇಟಿಯಾಗುವಂತಹ ಏನು ಪ್ರಸಂಗ ಬಂತು, ಇದಕ್ಕೊಂದು ಪುಣ್ಯ ಬೇಕಾಗ್ತದೆ. ನಾವು ಜ್ಞಾನ ಪಡೀಲಿಕ್ಕೆ ಪುಣ್ಯ ಬೇಕೇ ಬೇಕು. ಸರಿ, ಜ್ಞಾನ ಪಡೀಲಿಕ್ಕಾಗಿ ನಾವು ಕೆಲವೊಮ್ಮೆ ಆನ್ಲೈನ್ ನೋಡೋದೇ ಆಗಲಿ ಅಥವಾ ಆಫ್ಲೈನ್ ಆಗಿ ಮಠಗಳಿಗೆ, ಮಂದಿರಗಳಿಗೆ, ದೇವಸ್ಥಾನಗಳಿಗೆ, ಗುರುಕುಲಗಳಿಗೆ ಹೋಗಿ ಅಲ್ಲಿ ಗುರುಗಳನ್ನು ಭೇಟಿಯಾಗೋದಾಗಲಿ, ಗುರುಗಳ ಭೇಟಿಯಾಗಲಿಕ್ಕೂ ಒಂದು ಪುಣ್ಯ, ಅವ್ರ ಹತ್ರ ಜ್ಞಾನೋಪದೇಶ ಪಡೀಲಿಕ್ಕೂ ಒಂದು ಪುಣ್ಯ, ಪಡೆದ ಮೇಲೆ ಅದು ನಮ್ಮ ಬುದ್ಧಿಯಲ್ಲಿ ಇಳಲಿಕ್ಕೂ ಒಂದು ಪುಣ್ಯ. ಇವರು ಆ ಶಂಭು ಅಂತನೋ ಬ್ರಾಹ್ಮಣ ಈ ಆನೆ ಮತ್ತು ಸಿಂಹಗಳಿಗೆ ಉದ್ಧಾರ ಮಾಡೋದು ಸಿದ್ಧ, ಭೇಟಿ ಆಗಬೇಕಲ್ಲ, ಇಬ್ಬರು ಕೂಡಬೇಕಲ್ಲ ಒಂದು ಕಡೆಗೆ, ಆ ಇಬ್ಬರು ಕೂಡಲಿಕ್ಕೂ ಒಂದು ಪುಣ್ಯ ಬೇಕಾಗ್ತದೆ. ಆ ಪುಣ್ಯ ಹೆಂಗೆ ಬಂತು ನಮಗೆ, ಆ ಪುಣ್ಯ ಈ ಸಿಂಹ ಮತ್ತು ಆನೆಗಳಿಗೆ ಹೆಂಗೆ ಬಂತು ಅಂತ ಪ್ರಶ್ನೆ ಬರ್ತದೆ ಸಾಮಾನ್ಯವಾಗಿ. ಆಗ ಆ ಶಂಭು ಅಂತನೋ ಬ್ರಾಹ್ಮಣ ಹೇಳ್ತಾನೆ, ಸಿಂಹ ನೀನು ಈ ಸಿಂಹ ಜನ್ಮದಲ್ಲಿ ಬಂದು ಅದು ಕೆಟ್ಟ ಕರ್ಮ ಮಾಡಿದ್ದರಿಂದ ಬಂದು, ಆದರೆ ನಿನಗೆ ಉದ್ಧಾರವಾಗಲಿಕ್ಕೆ ಈ ಪ್ರಸಂಗ ಬಂತು, ಇದಕ್ಕೊಂದು ಸಣ್ಣ ಪುಣ್ಯ ಮಾಡಿದ್ದಿ, ಹಾಗಾಗಿ ನಿನಗೆ ಈ ಪ್ರಸಂಗ ಬಂತು, ಉದ್ಧಾರವಾಗುವ ಪ್ರಸಂಗ ಬಂತು. ಈ ಸಿಂಹ ಏನು ಮಾಡಿರ್ತದೆ ಅಂತಂದರೆ, ಈ ಪೂರ್ವಜನ್ಮದಲ್ಲಿ ಅಷ್ಟೆಲ್ಲ ನಿಂದ ಮಾಡಿದ್ದು ಸರಿ, ಆದರೆ ಯಾವುದೋ ಒಂದು ಪ್ರಸಂಗದಲ್ಲಿ ಆರಾಮ ತೀರ್ಥದಲ್ಲಿ ಸ್ನಾನ ಮಾಡಿರ್ತದೆ. ರಾಮೇಶ್ವರದ ಯಾವ ಸ್ಥಳದಲ್ಲಿ ಕೂತು ಪಂಡಿತನ ನಿಂದ ಮಾಡಿರ್ತಾನೆ ಆ ಸ್ಥಳದಲ್ಲಿನೇ ಯಾವುದೋ ಒಂದು ದಿನ ಆ ರಾಮತೀರ್ಥದಲ್ಲಿ ಸ್ನಾನ ಮಾಡಿರ್ತಾನೆ. ಸ್ನಾನ ಮಾಡಿ ತಾನು ಬಂದದ್ದಕ್ಕಾಗಿ ಆ ಸ್ನಾನ ಮಾಡಿದ ಪುಣ್ಯದಿಂದ ಈ ಸಿಂಹಕ್ಕೆ ಈ ಬ್ರಾಹ್ಮಣನ ಭೇಟಿಯಾಗುವಂತಹ ಒಂದು ಅವಕಾಶ ಸಿಕ್ತು, ಉದ್ಧಾರವಾಗುವಂತಹ ಒಂದು ಪ್ರಸಂಗ ಬಂತು ಅಂತ ಆ ಶಂಭು ಬ್ರಾಹ್ಮಣ ಆ ಸಿಂಹಕ್ಕೆ ಹೇಳ್ತಾನೆ. ಆನೆಗೂ ಇದೇ ಮಾತನ್ನು ಹೇಳ್ತಾನೆ, ನೀನು ಸಾಧಾರಣವಾದ ಕೆಟ್ಟ ಕರ್ಮ ಮಾಡಿಲ್ಲ, ಭಾಳ ಕೆಟ್ಟ ಕರ್ಮ ಮಾಡಿ ಬ್ರಾಹ್ಮಣ ಜನ್ಮ ಸಿಕ್ಕಿತ್ತು, ರಾಮಸ್ಮರಣವನ್ನು ಮಾಡಬೇಕು, ಅದನ್ನು ಬಿಟ್ಟು ನೀನು ಅಷ್ಟೆಲ್ಲ ಕೆಟ್ಟ ಕರ್ಮ ಮಾಡಿದ್ದಿ, ಆದರೂ ನನ್ನ ಹತ್ರ ನೀನು ಬಂದು ಉದ್ಧಾರವಾಗ್ತಿ ಅಂತಂದರೆ ಅದಕ್ಕೂ ಒಂದು ಪುಣ್ಯ ಇದೆ. ನೀನು ಎಷ್ಟೇ ಕೆಟ್ಟ ಕರ್ಮಗಳನ್ನು ಆ ಜನ್ಮದಲ್ಲಿ ಮಾಡಿದ್ರೂ ಯಾವುದೋ ಒಂದು ಪ್ರಸಂಗದಲ್ಲಿ ಎಲ್ಲಿಯೋ ಹೋಗಬೇಕಾದಾಗ ಒಂದು ಕ್ಷಣದಷ್ಟು ರಾಮಸ್ಮರಣೆಯನ್ನು ಮಾಡಬೇಕಾದಾಗ ಅದು ನಿನ್ನ ಕಿವಿಗೆ ಬಿದ್ದಿದೆ. ರಾಮದೇವರ ಚರಿತ್ರೆ ಹೇಳಬೇಕಾದಾಗ ಆ ರಾಮಕಥಾ ನಿನ್ನ ಕಿವಿಗೆ ಬಿದ್ದಿದೆ. ಒಂದು ಕ್ಷಣದ ಕಾಲ ನೀನು ಆ ಕಥೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ನನ್ನ ಭೇಟಿಯಾಗಿ ಉದ್ಧಾರವಾಗುವಂತಹ ಪ್ರಸಂಗ. ಒಂದು ಕ್ಷಣ ನಾವು ದೇವರ ಸ್ಮರಣೆಯನ್ನು ಮಾಡಿದರೆ ನಮ್ಮ ಜೀವನ ಉದ್ಧಾರವಾಗ್ತದೆ ಅಂತಲಿಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಮತ್ತೊಂದಿಲ್ಲ. ರಾಮನಾಮ ಸ್ಮರಣಕ್ಕೆ ಅಷ್ಟು ಮಹತ್ವ ಇದೆ, ದೇವರ ನಾಮ ಸ್ಮರಣಕ್ಕೆ ಅಷ್ಟು ಮಹತ್ವ ಇದೆ. ಹೊದ್ದಿದ ಪಾಪವನೆಲ್ಲ ಚಿನ್ನ ಛಿದ್ರವ ಮಾಡಿ ಖಂಡಿಸಿ ಬಿಡುವ, ಎದ್ದರೆ ಸಂಗಡ ಬರುವ, ಎನ್ನ ಮುದ್ದಿಸಿ ಮುಂದಕ್ಕೆ ಮುಕುತಿಯ ಕೊಡುವ, ನಿನ್ನ ನಾಮ ಇದ್ದರೆ ಸಾಕೋ ಮುನಿದರೆ ಮುನಿ, ಶ್ರೀರಾಮ ನಿನ್ನಾಣೆ ನಿನ್ನ ನಾಮ ಇದ್ದರೆ ಸಾಕೋ. ಹೊದ್ದಿದ ಪಾಪವನ್ನೆಲ್ಲ, ಅನಂತ ಜನ್ಮಗಳಿಂದ ನಾವು ಎಷ್ಟು ಪಾಪಗಳನ್ನು ಮಾಡೀವಿ, ಯಾವ ಯಾವ ಯೋನಿಯಲ್ಲಿ ಇದ್ದು ನಾವು ಏನೇನು ದುಷ್ಕರ್ಮಗಳನ್ನು ಮಾಡೀವಿ, ಎಲ್ಲ ಪಾಪಗಳನ್ನು ಹೊತ್ಕೊಂಡು ಬಂದೀವಿ ನಾವು.
ಆ ಎಲ್ಲ ಪಾಪವನ್ನು ಪರಮಾತ್ಮ ತನ್ನ ನಾಮಸ್ಮರಣೆಯಿಂದ ಅವನ ನಾಮಸ್ಮರಣೆ ಮಾಡಿದರೆ ಸಾಕು, ಪೂರ್ಣವಾಗಿ ಆ ಪಾಪಗಳೆಂಬ ವನವನ್ನು ಒಂದೂ ಗಿಡ ಬಿಡಲಾರ್ದೇನೆ, ಒಂದೂ ಪಾಪವನ್ನು ಬಿಡಲಾರ್ದೇನೆ ಛಿದ್ರ ಮಾಡಿ ಕತ್ತರಿಸಿ ಹಾಕಿ ನಮ್ಮನ್ನು ಉದ್ಧಾರ ಮಾಡ್ತಾನೆ. ನಾವು ಸನ್ಮಾರ್ಗದಲ್ಲಿ ನಡಿತೇವೆ ಅಂತಂದರೆ ನಮ್ಮ ಜೊತೆಗೆ ಬರ್ತಾನೆ, ಗೊತ್ತಾಗದೇನೇ ಜೊತೆಗೆ ಬರ್ತಾನೆ, ಉಪಕಾರವನ್ನು ಮಾಡ್ತಾನೆ. ದೇಹವನ್ನು ಕೊಟ್ಟು ಉಪಕಾರ ಮಾಡಿದವನು ಪರಮಾತ್ಮ. ಹಾಗಾಗಿ ರಾಮನಾಮಸ್ಮರಣೆಯನ್ನು ನಾನು ಆ ರಾಮನಾಮಸ್ಮರಣಕ್ಕೆ ಅಷ್ಟು ಮಹತ್ವವಿದೆ. ಆ ರಾಮನಾಮಸ್ಮರಣೆ, ಆ ರಾಮದೇವರ ಕಥೆ ಒಂದು ಕ್ಷಣ ಕಾಲ ಈ ಆನೆಯ ಪೂರ್ವಜನ್ಮದಲ್ಲಿದ್ದಾಗ ಕಿವಿಗೆ ಬಿದ್ದಿದ್ದಕ್ಕೆ ಅಷ್ಟು ಕೆಟ್ಟ ಕರ್ಮವನ್ನು ಮಾಡಿದರೂ ಈ ಬ್ರಾಹ್ಮಣನ ಸಮಾಗಮ ಆಗುವಂತಹ ಒಂದು ದೊಡ್ಡ ಭಾಗ್ಯ ಅದಕ್ಕೆ ಸಿಕ್ತು. ಹೀಗೆ ಅನೇಕ ಚರಿತ್ರೆಗಳು ರಾಮನ ಸ್ಮರಣೆಗೆ ಇದೆ. ಹಾಗಾಗಿ ಎಷ್ಟು ನಾವು ರಾಮದೇವರ ದೇವರ ಪರಮಾತ್ಮನ ಯಾವುದೇ ರೂಪದ ಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಷ್ಟು ನಾವು ಮಾಡಿದರೆ ನಮ್ಮ ಜನ್ಮ ಉದ್ಧಾರವಾಗ್ತದೆ ಅಂತಲಿಕ್ಕೆ ಈ ಕಥೆಯೇ ಒಂದು ದೊಡ್ಡ ನಿದರ್ಶನ. ಮುಂದೆ ಆ ಬ್ರಾಹ್ಮಣ, ನೀವು ಇಲ್ಲೇ ಇರ್ರಿ, ಅವಶ್ಯವಾಗಿ ನಿಮ್ಮನ್ನು ಬಂದು ಉದ್ಧಾರ ಮಾಡ್ತೇನೆ, ನಾನು ಅಯೋಧ್ಯಕ್ಕೆ ಹೋಗಿ ಅಲ್ಲಿ ಸಾಧನವನ್ನು ಮಾಡಿಕೊಂಡು ನಾನು ತಿರುಗಿ ಬಂದು ಉದ್ಧಾರ ಮಾಡ್ತೇನೆ ಅಂತ ಅನ್ನುವ ಮಾತನ್ನು ಬ್ರಾಹ್ಮಣ ಅವರಿಗೆ ಆನೆ ಮತ್ತು ಸಿಂಹಗಳಿಗೆ ಅಲ್ಲೇ ಇರಿಸಿ ಮುಂದೆ ಹೋಗಿ ಅಯೋಧ್ಯೆಗೆ ಹೋಗ್ತಾನೆ. ಭಾರೀ ರಾಮದೇವರ ಆಗಿನ ಕಾಲಕ್ಕೆಲ್ಲ ಇತ್ತು ಭಾರೀ ದೊಡ್ಡ ಭವನ, ರಾಮದೇವರ ಭವನ, ಸೀತಾದೇವಿಯ ದೊಡ್ಡದೊಂದು ಮನೆ, ಅರಮನೆ. ಅದು ಬಿಟ್ಟು ರಾಮಚಂದ್ರ ದೇವರು ಸೀತಾದೇವಿ ಮದುವೆ ಆದಮೇಲೆ ಅವರಿಬ್ಬರೂ ಇರಲಿಕ್ಕೆ ಮತ್ತೊಂದು ಒಂದು ಪ್ರಾಸಾದ ದೊಡ್ಡ ಮನೆ, ಅದನ್ನೆಲ್ಲ ನೋಡ್ತಾನೆ. ಆಗಿನ ಕಾಲಕ್ಕೆ ಬಂಗಾರದ್ದು, ಕಳತನ ಆಗೋ ಪ್ರಸಂಗ ಇದ್ದಿದ್ದೇ ಇಲ್ಲ. ಎಲ್ಲ ಸಾತ್ವಿಕ ಕಾಲ, ಆ ಯುಗದಲ್ಲಿ ಕಳತನ ಆಗುವಂತಹ ಬುದ್ಧಿ ಬರ್ತಾನೇ ಇದ್ದಿದ್ದಿಲ್ಲ. ಬಂಗಾರದ ಕಂಬಗಳು, ವಜ್ರದ ಹವಳಗಳು ಅಲ್ಲಲ್ಲಲ್ಲಲ್ಲಿ ಇದ್ದಿದ್ದು, ಅಲ್ಲಿ ಸೂರ್ಯನ ಪ್ರಕಾಶ ಬಿದ್ದಾಗ ಭಾರೀ ಆ ವಜ್ರದ ಬೆಳಕಿನಿಂದ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರಕಾಶ ಬೀಳ್ತಿತ್ತು. ನೋಡಲಿಕ್ಕೆ ತುಂಬ ಸುಂದರವಾಗಿತ್ತು ಅಷ್ಟೆಲ್ಲ ಅಯೋಧ್ಯ. ಆ ಅಯೋಧ್ಯ ಒಂದೊಂದೊಂದನ್ನು ತಾನು ಎಷ್ಟು ತಿಳ್ಕೊಂಡಿದ್ದ, ಇವನು ಎಷ್ಟು ನೋಡಿದ್ದ, ಅದನ್ನೆಲ್ಲವನ್ನು ಆ ಶಂಭು ಅಂತನೋ ಬ್ರಾಹ್ಮಣ ತನ್ನ ಹೆಂಡತಿಗೆ ಆ ವ್ಯಾಧನಿಗೆ ಹೇಳಿ ಹೋಗ್ತಾನೆ. ಹೋಗಿ ಅಲ್ಲಿ ಸ್ನಾನಾದಿಗಳನ್ನು ಮಾಡಿ ಮುಗಿಸ್ಕೊಂಡು ಒಂದು ತಿಂಗಳ ಕಾಲ ತಾನು ಸ್ನಾನವನ್ನು ಮಾಡಿ ಅಲ್ಲಿ ಪಾಠ ಪ್ರವಚನಾದಿಗಳನ್ನು ಮಾಡಿ ಜಪ ಪಾರಾಯಣಾದಿಗಳನ್ನು ಮಾಡಿ ತನ್ನ ಸಾಧನವನ್ನು ಮಾಡಿಕೊಂಡು ಬರಬೇಕು ಅಂತ ವಿಚಾರ ಮಾಡ್ತಾನೆ. ಆಗ ವ್ಯಾಧ ಅಂತಾನೆ, ನನಗೆ ಈ ಕ್ಷೇತ್ರವನ್ನು ಬಿಟ್ಟು ಹೋಗುವಂತಹ ಮನಸ್ಸಿಲ್ಲ, ಈ ಮನಸ್ಸಿಲ್ಲದೆ ಇದ್ದದಕ್ಕೆ ನಾನು ಅವಶ್ಯವಾಗಿ ಇಲ್ಲೇ ಇರ್ತೇನೆ, ನಾನು ಸಾಯುವ ತನಕ ಇಲ್ಲೇ ಈ ನದಿ ತೀರದಲ್ಲಿ ಇದ್ದು ಇಲ್ಲೇ ಜ್ಞಾನಿಗಳು ಬರ್ತಾರೆ, ಜ್ಞಾನೋಪದೇಶವನ್ನು ಮಾಡ್ತಾರೆ, ಜ್ಞಾನಸತ್ರವನ್ನು ಮಾಡ್ತಾರೆ, ಇದನ್ನು ಕೇಳ್ತಾ ಇಲ್ಲೇ ಸ್ನಾನ ಮಾಡಿ ಜಪಾದಿಗಳನ್ನು ಮಾಡ್ತಾ ನನಗೆ ನಾ ವ್ಯಾಧನಾಗಿ ಏನು ಮಾಡಲಿಕ್ಕೆ ಸಾಧ್ಯವಿದೆಯೋ ಅದನ್ನೆಲ್ಲವನ್ನು ನಾನು ಮಾಡಿ ಇಲ್ಲೇ ನನ್ನ ಆಯುಷ್ಯವನ್ನು ಪೂರ್ಣ ಮಾಡಿಕೊಂಡು ಸಾರ್ಥಕ ಮಾಡಿಕೊಳ್ತೇನೆ ನನ್ನ ಜೀವನ. ಮುಂದಿನ ಜನ್ಮ ಅಂತಿದ್ದರೆ ಅದು ಒಳ್ಳೆಯ ಜನ್ಮ ಬರಲಿ ಅಂತ ನನ್ನ ಅಪೇಕ್ಷೆ ಇದೆ. ಬ್ರಾಹ್ಮಣ ಜನ್ಮ ಬರಲಿ, ಅಲ್ಲಿ ನಾನು ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ, ಆ ಸದ್ಬುದ್ಧಿಯನ್ನು ಪರಮಾತ್ಮನನ್ನು ಕೊಡಲಿ ಅಂತ ಈ ವ್ಯಾಧ ಆ ಶಂಭು ಬ್ರಾಹ್ಮಣನಿಗೆ ಹೇಳಿ ತಾನು ಅಲ್ಲೇ ಉಳ್ಕೋತಾನೆ. ಶಂಭು ಅಂತನೋ ಬ್ರಾಹ್ಮಣ, ಅವನ ಹೆಂಡತಿ ಮತ್ತು ಈ ಇಬ್ಬರು ದಂಪತಿಗಳು, ಶಂಭು ಬ್ರಾಹ್ಮಣ ತನ್ನ ಹೆಂಡತಿ ಇಬ್ಬರು ಮರಳಿ ವಚನ ಕೊಟ್ಟಿರ್ತಾರೆ, ಪ್ರತಿಜ್ಞೆ ಮಾಡಿರ್ತಾರೆ, ಶಾಪವನ್ನು ಶಾಪದಿಂದ ಮುಕ್ತ ಮಾಡ್ತೇನೆ ಅಂತ. ಮೊದಲಿಗೆ ಬರಬೇಕಾದಾಗ ಸಿಂಹ ಮತ್ತು ಆನೆಗಳು ಸಿಗ್ತಾವೆ. ಆಗ ಆ ತಪಸ್ಸು ಹೇಗಿರ್ತಿತ್ತು ನೋಡ್ರಿ, ಆಗಿನ ಕಾಲಕ್ಕೆ ಒಂದು ತಿಂಗಳು ಈ ಶಂಭು ಬ್ರಾಹ್ಮಣ ತಾನು ಆ ಅಯೋಧ್ಯ ಕ್ಷೇತ್ರದಲ್ಲಿ ಸಾಧನವನ್ನು ಮಾಡಿಕೊಂಡಿರ್ತಾನೆ. ಆ ಒಂದು ತಿಂಗಳಲ್ಲಿಯ ಎರಡು ದಿನಗಳ ಪುಣ್ಯವನ್ನು, ಒಂದು ದಿನದ ಪುಣ್ಯ ಸಿಂಹಕ್ಕೆ, ಮತ್ತೊಂದು ದಿನದ ಪುಣ್ಯ ಆನೆಗೆ ಕೊಟ್ಟು ಆ ಶಾಪದಿಂದ ಮುಕ್ತ ಮಾಡ್ತಾನೆ. ಇದು ಬ್ರಾಹ್ಮಣರ ಪ್ರಾಮಾಣಿಕವಾದ ತಪಸ್ಸಿಗೆ ಇರುವಂತಹ ಮಹತ್ವ. ಮುಂದೆ ಅವನು ಬರ್ತಾನೆ, ಮತ್ತೊಂದು ಮೊದಲಿಗೆ ಒಬ್ಬ ರಾಕ್ಷಸ ಸಿಕ್ಕಿದ್ದ, ಅವನೂ ಅಲ್ಲೇ ಇರ್ತಾನೆ, ರಾಮದೇವರ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಕೂಡ್ತಿರ್ತಾನೆ. ಆಗ ಹೆಂಡತಿ, ಈ ಶಂಭು ಬ್ರಾಹ್ಮಣನ ಹೆಂಡತಿ ಇಷ್ಟು ಪತಿವ್ರತೆಯಾಗಿರ್ತಾಳೆ, ಸರಿಯೂ ನದಿಯಲ್ಲಿ ಗೌರಿ ಪೂಜೆಯನ್ನು ಮಾಡಿರ್ತಾಳೆ, ಶೀತಲಾ ಗೌರಿ ಪೂಜೆ ಅಂತ ಇದೆ, ಆ ಪೂಜೆಯನ್ನು ಮಾಡಿರ್ತಾಳೆ. ಆ ಪುಣ್ಯದಿಂದ ಆ ಪುಣ್ಯವನ್ನು ಆ ರಾಕ್ಷಸನಿಗೆ ಕೊಡು, ಆ ರಾಕ್ಷಸ ತನ್ನ ಶಾಪದಿಂದ ಪಿಶಾಚ ಜನ್ಮದಿಂದ ಮುಕ್ತನಾಗ್ತಾನೆ ಅಂತ ಆ ಗಂಡ ಹೆಂಡತಿಗೆ ಆಜ್ಞೆ ಮಾಡ್ತಾನೆ. ಅವಳು ಒಂದು ಬೊಗಸೆಯ ನೀರು ತಗೊಂಡು ನನ್ನ ತಪಸ್ಸಿನ ಪುಣ್ಯ ಈ ರಾಕ್ಷಸನ ಮುಕ್ತಿಗೆ ಉಪಯೋಗವಾಗಲಿ ಅಂತ ಆ ಪುಣ್ಯವನ್ನು ಕೊಡ್ತಾಳೆ, ಆ ರಾಕ್ಷಸನು ಮುಕ್ತನಾಗ್ತಾನೆ. ಈ ರೀತಿಯಾಗಿ ಸಾಕಷ್ಟು ಮಹತ್ವ ಇದೆ. ಈ ರೀತಿಯಾಗಿ ಅಯೋಧ್ಯದಲ್ಲಿ ಯಾರ್ಯಾರು ಸ್ನಾನಾದಿಗಳನ್ನು ಮಾಡ್ತಾರೆ, ಯಾರ್ಯಾರು ಸತ್ಕರ್ಮಗಳನ್ನು ಮಾಡ್ತಾರೆ ಅವರಿಗೆ ತದನಂತ ಫಲಂ ಸ್ಮೃತಂ, ಅನಂತ ಫಲ ಇದಕ್ಕೆ ಇದೆ.
ಯಾರ್ಯಾರ ಅನುಸಂಧಾನ ಹೇಗಿರ್ತದೋ ಆ ಅನುಸಂಧಾನದ ಪ್ರಕಾರ ಆ ಪುಣ್ಯ ನಮಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಅಯೋಧ್ಯ ಕ್ಷೇತ್ರದ ಮಹಾತ್ಮ್ಯ ಎಷ್ಟು ಹೇಳಿದರೂ ಕಮ್ಮಿನೇ. ಯಥಾಮತಿಯಾಗಿ ನಾನು ಇದರ ಅನುವಾದವನ್ನು ಮಾಡಿದ್ದೇನೆ. ಏನಾದರೂ ತಪ್ಪಿತ್ತು ಅಂತಂದರೆ ಅದು ನನ್ನ ಪ್ರಾರಬ್ಧ ಕರ್ಮ. ಏನಾದರೂ ಒಳ್ಳೆಯದಿತ್ತು ಅಂತಂದರೆ ಅದು ಮಹಾಸ್ವಾಮಿಗಳವರ ಪರಮಾನುಗ್ರಹ ಹಾಗೂ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಕೊಟ್ಟಂತಹ ಜ್ಞಾನದ ಭಿಕ್ಷೆ. ಹಾಗಾಗಿ ಈ ಅವಕಾಶವನ್ನು ಕೊಟ್ಟಂತಹ ಪರಮಪೂಜ್ಯ ಮಹಾಸ್ವಾಮಿಗಳವರ ಮಹೋಪಕಾರಕ್ಕೆ ಅನಂತಾನಂತ ನಮಸ್ಕಾರಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ನಮ್ಮ ಸ್ವರೂಪೋದ್ಧಾರಕ ಗುರುಗಳಿಗೆ ಈ ಜ್ಞಾನದ ಭಿಕ್ಷೆಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೂ ಅನಂತಾನಂತ ನಮಸ್ಕಾರಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಈ ಅಯೋಧ್ಯ ಕ್ಷೇತ್ರದ ವಿಷಯವನ್ನು ಕೊಟ್ಟು ನೀವು ಹೀಗೆ ಪ್ರವಚನವನ್ನು ಹೇಳಬೇಕು ಅಂತ ಅವಕಾಶ ಕೊಟ್ಟಂತಹ ಅಲ್ಲಿಯ ಸ್ಥಳೀಯ ಪಂಡಿತ ಪೂರ್ಣಪ್ರಜ್ಞಾಚಾರ್ಯರಿಗೂ ಅನೇಕ ನಮಸ್ಕಾರಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ನನ್ನ ಅನುವಾದವನ್ನು ಅಸ್ಮದ್ಗುರುವಂತರ್ಗತ ಸತ್ಯಾತ್ಮತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಅನಂತ ರೂಪಾಭಿನ್ನ ಮೂಲರಾಮ ಸೀತಾಸಮೇತ ಮೂಲರಾಮ ದಿಗ್ವಿಜಯರಾಮ ದೇವರ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.